ಬೆಂಕಿ ಹಚ್ಚಿಕೊಂಡು ಹೋಗಬೇಕು ಒಂದು ಕಾಡಿನಲ್ಲಿ ಬೆಂಕಿ ಬರೀ ಹಚ್ಚಿಬಿಟ್ರೆ ಹೆಂಗ್ ಹಚ್ಕೊಂಡು ಹೋಗುತ್ತ ಆ ತರ ಪ್ರೈಸಸ್ ಕೊಡ್ತೀನಿ ಸತಿ 2 ಲಕ್ಷಕ್ಕೆ ಫೋರ್ ಫಿಯರ್ಸ್ ಕೊಡ್ತೀನಿ ಸರ್ बाबा सर पोलो पोलो अंत कस्टमर नमेंगे तुम्बा बेजार मिड़ता है सर 2,30,000 ಹೋಗಿ ಸರ್ 2,30,000 ಗೆ ಸೆಟ್ ಮಾಡಿ ಕೊಡ್ತೀನಿ ಸರ್ ವಿಡಿಯೋ ನೋಡಿದ್ರೆ ಬರೀ ತಗೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಗಾಡಿ ಮನೆ ಹತ್ರ ಡೆಲಿವರಿ ಕೊಡ್ತೀನಿ ಏನಾದ್ರೂ ಗಾಡಿ ಪ್ರಾಬ್ಲಮ್ ಇದ್ದರೆ ರಿಟರ್ನ್ ಮಾಡ್ತೀನಿ ಸರ್ ನಮ್ಮ ಆಫೀಸಲ್ಲಿ ಆಲ್ಫಾ ಕಾರ್ಸ್ ಅಲ್ಲಿ 11 ಲಕ್ಷ ಬೆನ್ಸ್ ಬಿ ಕ್ಲಾಸ್ ಕೊಡ್ತೀನಿ ನಿಮಗೆ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಸರ್ ಈ ಪ್ರೈಸ್ ಜಾಸ್ತಿ ಹೇಳ್ತೀರಾ ಇಲ್ಲ ಸರ್ ಗೋಲ್ಡ್ ಇಂದ ಕಡಿಮೆನೇ ಹೇಳ್ತೀನಿ ಪ್ರೈಸ್ ಇದು ಸರ್ ನಾನು ಒಂದು ಪ್ರೈಸ್ ಹೇಳಾ 2,10,000 ಆಗುತ್ತಾ ಹೋಗಿ ಸರ್ ನಿಮಗೋಸ್ಕರ 2,15,000 ಗೆ ಫೈನಲ್ ರೇಟ್ ಕೊಡ್ತೀನಿ ಹೋಗಿ ಸರ್ ಇನ್ನ ಹೆಚ್ಚು ಕಡಿಮೆ ಬೇಕಾ 1,30,000 ಗೆ ಕೊಡ್ತೀನಿ ಹೋಗಿ ಸರ್ 2,55,000 ಗೆ ರೌಂಡ್ ಫಿಗರ್ ಮಾಡಿ ಕೊಡ್ತೀನಿ ಸರ್ ನನಗೆ ಕೇಳ್ತು 1,50,000 1,50,000 ಅಂತ ಕೇಳ್ತು ಸರ್ 1,55,000 ಗೆ ಫೈನಲ್ ಮಾಡಿ ಕೊಡ್ತೀನಿ ಹೋಗಿ ಸರ್ ಸರ್ ಬೆಂಗಳೂರಲ್ಲಿ ಯಾರು ಕೊಡಲ್ಲ ಆಲ್ಫಾ ಕಾರ್ಸ್ ಅಲ್ಲಿ ಕೊಡ್ತೀನಿ ಗಾಡಿ 1,75,000 ಗೆ ಇಂಡಿಕಾ ಕೊಡ್ತೀನಿ ಸರ್ ಒತ್ತಿರಾ ಬಿಡ್ತಿರಾ ಸರ್ ಇದು ಪ್ರೈಸ್ ಬಂದಿ 1,90,000 ಸರ್ ನಿಮ್ಮ ಚಾನೆಲ್ ಇಂದ ಬಂದ್ರೆ 1,50,000 ಗಾಡಿ ಕೊಡ್ತೀನಿ ಸರ್ ನಿಮ್ಮ ಚಾನೆಲ್ ಇಂದ ಬಂದ್ರೆ 1,45,000 ಗೆ ಗಾಡಿ ಕೊಡ್ತೀನಿ ಸರ್ ಹಾಯ್ ಹಲೋ ನಮಸ್ಕಾರ ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಪ್ರಮೋದ್ ನೋಡಬಹುದು ಆಲ್ಫಾ ಕಾರ್ಸ್ ಅಲ್ಲಿ ಬಂದಿದ್ದೀನಿ ಆಲ್ಮೋಸ್ಟ್ ಈ ಶೋರೂಮ್ ಸರ್ ಪಕ್ಕದಲ್ಲಿ ಇರಬೇಕು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲರೂ ಹೇಳ್ತಾರೆ ಸರ್ ನ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ ಫಸ್ಟ್ ಟೈಮ್ ಸರ್ ವಿಡಿಯೋದಲ್ಲಿ ಬರ್ತಿದ್ದಾರೆ ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸರ್ ಸರ್ ನಾನು ಬಿಟ್ಟಿದ್ದೀನಿ ನಿಮಗೆ ಹೇಳ್ತೀನಿ ಎಲ್ಲ ಹೇಳ್ಬಿಡ್ತೀನಿ ನನಗೆ ಅಂದ್ರೆ ಯಾರು ಪರಿಚಯ ಇಲ್ಲ ಅಂತ ಏನು ಇಲ್ಲ ಎಷ್ಟು ಜನ ಬಂದ್ರೆ ಬರಿ ಹುಡುಗ ನಾನು ಇಲ್ಲ ಅಂದ್ರೂ ಕೇಳ್ತಾರೆ ಅಷ್ಟು ಫೇಮಸ್ ಆಗಿಬಿಟ್ಟಿದ್ದೀನಿ ಯೂಟ್ಯೂಬ್ ಒಳಗಡೆ ಆಮೇಲೆ ಈ ಸತಿ ಅಷ್ಟು ಲೈಕ್ ಮಾಡ್ತಾ ಇದ್ದಾರೆ ನನಗೆ ವಿಶ್ವರ ಅದಕ್ಕೆ ಆ ಕಾರಣಕ್ಕೆ ಅವರಿಗೆ ನಾನು ಈ ಸತಿ ಬೆಂಕಿ ಬೆಂಕಿ ತರ ಬೆಂಕಿ ಹಚ್ಕೊಂಡು ಹೋಗಬೇಕು ಒಂದು ಕಾಡಿನಲ್ಲಿ ಬೆಂಕಿ ಬರೀ ಹಚ್ಚಿಬಿಟ್ರೆ ಹೆಂಗೆ ಹಚ್ಕೊಂಡು ಹೋಗುತ್ತಾ ಆ ಥರ ಪ್ರೈಸಸ್ ಕೊಡ್ತೀನಿ ಈ ಸತಿ ಡೈರೆಕ್ಟ್ ಚಿಕ್ಕ ಗಾಡಿ ಮೇಲೆ 50,000 ಡಿಸ್ಕೌಂಟ್ ದೊಡ್ಡ ಗಾಡಿ ಮೇಲೆ ಡೈರೆಕ್ಟ್ 1,00,000 ಡಿಸ್ಕೌಂಟ್ ಆಮೇಲೆ ಇಂಜಿನ್ ವಾರಂಟಿ ತೋರ್ಸಪ್ಪ ಅಲ್ಲಿ ಮುಂದೆ ವಾರಂಟಿ 1 ಇಯರ್ ಫ್ರೀ ವಾರಂಟಿ ಸರ್ ನೋಡಿ ನಿಮಗೆ 3,000 ಟಚ್ ಪಾಯಿಂಟ್ಸ್ ಇದೆ ಇಲ್ಲಿ ಎಲ್ಲ ಇಂಜಿನ್ ಪಾರ್ಟ್ಸ್ ಇನ್ಕ್ಲೂಡೆಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಮ್ಯಾನ್ಯುವಲ್ ಎಲ್ಲ ಇದರ ಸಮೇತ ರೋಡ್ ಅಸಿಸ್ಟೆಂಟ್ ಹೆಲ್ತ್ ಚೆಕ್ಅಪ್ ಇಂಜಿನ್ ಫ್ಲಶ್ ಫ್ರೆಶ್ ಸರ್ವಿಸ್ ಬ್ಯಾಟರಿ ಜಂಪ್ ಎಸಿ ಸರ್ವಿಸ್ ಫ್ಲಾಟ್ ಟೈರ್ ನಿಮಗೆ ಇದು ಬ್ಯಾಟರಿ ಜಂಪ್ ತಂಗ ಕೊಟ್ಬಿಡ್ತಾರೆ ಇದರಲ್ಲಿ ಬ್ಯಾಟ್ರಿ ನಿಮಗೆ ಎಲ್ಲದು ಖರಾಬ್ ಆಗಿ ಗಾಡಿ ನಿಂತ್ಕೊಂಡು ಬಿಟ್ರೆ ಬಂದಿ ಅದು ಬ್ಯಾಟರಿನೂ ಡೌನ್ ಆಗಿಬಿಟ್ರೆ ಬ್ಯಾಟರಿನೂ ಜಂಪ್ ಕೊಡ್ತಾರೆ ಆ ಥರ ಸರ್ವಿಸ್ ಕೊಡ್ತೀನಿ ಇದು ರೋಡ್ ಅಸಿಸ್ಟೆಂಟ್ ಬಿಟ್ಟಾಕಿ ರೋಡ್ ಅಸಿಸ್ಟೆಂಟ್ ಮೇಲೆ ರಾತ್ರಿ 3 ಗಂಟೆಗೆ ಫೋನ್ ಮಾಡಲಿ ಅವರು ಬಂದು ಸರ್ವಿಸ್ ಕೊಡ್ಬಿಡ್ತಾರಾ ಅಷ್ಟು ಜಬರ್ದಸ್ತ್ ಸರ್ವಿಸ್ ಕೊಡ್ತೀನಿ 1 ವರ್ಷ ಇಂಜಿನ್ ವಾರಂಟಿ ಎಲ್ಲರೂ 7,000 ಕೊಡಿ ಸರ್ 10,000 ಕೊಡಿ ಸರ್ ಅಂತ ಹೇಳ್ತಾರೆ 1 ರೂಪಾಯಿ ಕೊಡಬೇಡಿ ನಮ್ಮ ಮಿಷ್ಕರಿಗೆ ಫ್ರೀ ಸರ್ವಿಸ್ ನಮ್ಮ ಕಡೆಯಿಂದ ಬಂದರೆ ನಿಮ್ಮ ಸೈಡಿಂದ ಬಂದುಬಿಟ್ರೆ 1 ವರ್ಷ ಫ್ರೀ ಸರ್ವಿಸ್ ಆಮೇಲೆ ಇದು 20,000 ರೂಪಾಯಿ ಡೌನ್ ಪೇಮೆಂಟ್ ಬರೀ 20,000 ಡೌನ್ ಪೇಮೆಂಟ್ ಕೊಟ್ಬಿಟ್ರೆ ಗಾಡಿ ಎತ್ಕೊಂಡು ಹೋಗ್ಬೋದು ಆಲ್ ಓವರ್ ಎಲ್ಲರೂ 100 ಕಿಲೋಮೀಟರ್ನಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ ನಾನು ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕನಲ್ಲಿ ಮಾಡ್ಕೊಡ್ತೀನಿ ಎಲ್ಲರಿಗೆ ಏನಂದ್ರೆ ಪ್ರೊಫೈಲ್ ಗಟ್ಟಿ ಇರಬೇಕು ಸ್ಯಾಲರಿ ಇರಬೇಕು ಇಲ್ಲಾಂದ್ರೆ ಇದು ಇರಬೇಕು ITR ಇರಬೇಕು ಇಲ್ಲಾಂದ್ರೆ ಓನ್ ಮನೆ ಐತಿ ಒಳ್ಳೆ ಟ್ರಾನ್ಸಾಕ್ಷನ್ ಇಟ್ಬಿಟ್ರೆ ಮಾಡಿಸ್ಕೊಡ್ತೀನಿ ಸರ್ ಅಡ್ರೆಸ್ ಹೇಳ್ಬಿಡಿ ಬಿಟ್ರಲ್ಲ ಸರ್ ಅಡ್ರೆಸ್ ಅಲ್ಪಾಕಂದ್ರೆ ಒಂದು ಚಿಕ್ಕ ಹುಡುಗರಿಗೆ ಹೇಳ್ತಾ ಇಲ್ಲಿ ಕರ್ಕೊಂಡು ಬಂದು ಬಿಡ್ಬಿಡ್ತಾರೆ ಯಾರಾದರೂ ನೋಡಿಲ್ಲ ಅಂದರೆ ಅವ್ರಿಗೆ ಅಡ್ರೆಸ್ ಹೇಳ್ಬಿಡ್ತೀನಿ ಆಮೇಲೆ ಲಿಂಕ್ನೂ ಆ್ಯಡ್ ಮಾಡ್ತಾರೆ ನಿಮಗೆ ಗಾಡಿ ಡೀಟೇಲ್ಸ್ ಏನಾದರೂ ಮಿಸ್ ಆಗಿದೆ ವೇರಿಯಂಟ್ಸ್ ಮಿಸ್ ಆಗಿದೆ ವಾಟ್ಸಪ್ ಮಾಡಿ ಲೊಕೇಶನ್ ಗೊತ್ತಾಗಿಲ್ಲ ವಾಟ್ಸಪ್ ಮಾಡಿ ಏನಾದರೂ ನೀವು ಪಿಂಗ್ ಮಾಡಬೇಕು ಏನಾದರೂ ಕೇಳಬೇಕು ಎಲ್ಲ ವಾಟ್ಸಪ್ ಮಾಡಿ ವಾಟ್ಸಪ್ನಲ್ಲಿ ಆ ಥರ ಒಂದೊಂದ್ಸತಿ ಫೋನ್ ರಿಸೀವ್ ಮಾಡೋಕ್ಕೆ ಆಗಲ್ಲ ಗಾಡಿ ಓಡಿಸ್ತಾ ಇರ್ತೀರಿ ಇಲ್ಲಾಂದ್ರೆ ಊಟ ಮಾಡ್ತಾ ಇರ್ತೀರಿ ಏನಾದರೂ ಒಂದು ಕೆಲಸದಲ್ಲಿ ಬಿಸಿ ಇದ್ದರೆ ಆ ಟೈಮ್ನಲ್ಲಿ ಫೋನ್ ರಿಸೀವ್ ಮಾಡೋಕ್ಕೆ ಆಗಿಲ್ಲ ಅಂದರೆ ವಾಟ್ಸಪ್ ಮಾಡಿ ಸರ್ ನಾವು ಏನಿದೆ ನಿಮಗೆ ಅಪ್ಡೇಟ್ ಕೊಡ್ಬಿಡ್ತೀವಿ ಅಂಡ ಈ ವಿಡಿಯೋದಲ್ಲಿ ಎಷ್ಟು ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಈ ವಿಡಿಯೋನಲ್ಲಿ ನಿಮಗೆ 1.5 ಲಕ್ಷದಿಂದ ಹಿಡ್ದು ಒಂದು 12-15 ಲಕ್ಷ ತನಕ ಗಾಡಿ ಎಲ್ಲ ಸಿಗುತ್ತೆ ನಿಮಗೆ ಯಾವ ಥರ ಗಾಡಿ ಬೇಕು ನಮಗೆ ಫೋಟೋ ಇದು ವಾಟ್ಸಪ್ ಮಾಡಿಬಿಡಿ ನಾವು ಎಲ್ಲ ಡೀಟೇಲ್ಸ್ ಹೇಳ್ಬಿಡ್ತೀರಿ ಆಮೇಲೆ ಅಡ್ರೆಸ್ ಹೇಳಿದರು ಬನ್ನಘಟ್ಟ ರೋಡ್ನಲ್ಲಿ ವೇಗ ಸಿಟಿ ಮಾಲ್ ಜಿ ಡಿ ಮರ ವೇಗ ಸಿಟಿ ಪಕ್ಕ ಶೆಲ್ ಪೆಟ್ರೋಲ್ ಬಂಕ್ ಲೆಫ್ಟ್ ಸೈಡ್ ಸ್ವಲ್ಪ ಮುಂದೆ ಬಂದು ಕಾರ್ನರ್ನಲ್ಲೇ ಆಲ್ಫಾ ಕಾರ್ಸ್ ಅಂತ ಇದೆ ಆಲ್ಫಾ ಕಾರ್ಸ್ ಡೈರೆಕ್ಟಾಗಿ ಟೈಪ್ ಮಾಡ್ರೆ ಅಲ್ಲಿ ಬಂದುಬಿಡ್ತಾರೆ ಇಲ್ಲಾಂದ್ರೆ ಇವ್ರು ಲಿಂಕ್ ಹಾಕ್ತಾರೆ ಅದೂ ಗೊತ್ತಾಗಿಲ್ಲ ಅಂದರೆ ವಾಟ್ಸಪ್ನಲ್ಲಿ ಪಿಂಗ್ ಮಾಡಿ ಲೊಕೇಶನ್ ಕಳಿಸ್ಕೊಡ್ತೀರಿ ಸರ್ ಶೋರ್ ಸರ್ ಆ್ಯಂಡ್ ಇನ್ನೇನು ಕವರ್ ಮಾಡೋದು ಇದೆಲ್ಲ ಕವರ್ ಮಾಡಿದ್ರಲ್ಲ ಸರ್ ಗಾಡಿ ಡೀಟೇಲ್ ತೋರಿಸೋದು ಅಷ್ಟೇ ಅಲ್ಲ ಸರ್ ಸರ್ ಆಮೇಲೆ ಇದೂ ಫ್ರೀ ಕೊಡ್ತೀನಿ ಈ ಸತಿ RC ಟ್ರಾನ್ಸ್ಫರ್ನು ಫ್ರೀ ಇರುತ್ತೆ ನಮ್ಮ ಸೈಡಿಂದ ನಿಮ್ಮ ಸೈಡಿಂದ ಬಂದರೆ ಒಂದು RC ಟ್ರಾನ್ಸ್ಫರ್ ಫ್ರೀ ಇರುತ್ತೆ 0 ಆಫೀಸ್ ಕಮಿಷನ್ನು 1 ರೂಪಾಯಿ ಏನೂ ಇಲ್ಲ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಲ್ಲ ಕಸ್ಟಮರ್ ಬರಬೇಕು ಗಾಡಿ ಜಬರ್ದಸ್ತ್ ಇರುತ್ತೆ ನಮ್ಮ ಹತ್ರ 1 ವರ್ಷ ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ಸಮೇತ ಇರುತ್ತೆ ಗಾಡಿ ಬಂದು ಎತ್ಕೊಂಡು ಹೋಗ್ಬಿಡಿ ಅಷ್ಟು ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ ಆಗಿರುತ್ತೆ ಸ್ವಲ್ಪ ಜನ ಇರ್ತಾರೆ ಸರ್ ನೆಗೆಟಿವ್ ಕಮೆಂಟ್ಸ್ ಹಾಕೋರು ಇದು ಆಯಿತು ಅದು ಆಯಿತು ಅಂತ ಸುಮ್ಮನೆ ಅವ್ರದ್ದು ಒಂದು ಟೀಮೇ ಇದೆ ಕಸ್ಟಮರ್ಗೆ ತೊಂದರೆ ಕೊಡ್ತಾರೆ ಅವ್ರ ಮೈಂಡ್ಗೆ ನೆಗೆಟಿವ್ ಥಾಟ್ಸ್ ಹೋಗ್ಬಿಡುತ್ತೆ ಏನಪ್ಪ ಈ ಥರ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಅಂತ
ಯಾಕಂದ್ರೆ ಅವರು ಡೀಲರ್ ಇರ್ತಾರೆ ಸರ್ ಆಚೆ ಅದು ಜಲಸ ಇರುತ್ತೆ ಏನಿರುತ್ತೆ ಅದು ಗೊತ್ತಿಲ್ಲ ಏನಿರುತ್ತೆ ಅದು ಅವರ ಒಳಗಡೆ ಸುಮ್ಮನೆ ಎಲ್ಲ ಕಮೆಂಟ್ ನಲ್ಲೇ ಅವರದೇ ಇರುತ್ತೆ ನೋಡಿ ಯಾವುದಾದ್ರೂ ಯೂಟ್ಯೂಬ್ ಎತ್ಕೊಳ್ಳಿ ಅವ್ರ ಹೆಸರನ್ನ ಇರುತ್ತೆ ಅವನೊಂದು ಪೂಜಾರಿ ಇದಾನೆ ಶಿಲ್ಪಗಳು ಇನ್ನೊಂದು ಜನ ಇದಾನೆ ಅವನು ರೋಲೆಕ್ಸ್ ಅಂತ ಇಬ್ರು ಜನಗಳಿಗೆ ತಂದ್ರೆ ಮಾಡಿಬಿಡ್ತಾರೆ ಊಟ ಊಟ ತಿಂತಾರೆ ಏನ್ ತಿಂತಾರೆ ಗೊತ್ತಿಲ್ಲ ಬಿಡಿ ಅದು ಅದೆಲ್ಲ ಬಿಡಿ ಸರ್ ಅದೆಲ್ಲ ಇದ್ದೇ ಇರುತ್ತೆ ಸರ್ ನೆಗೆಟಿವ್ ಎಲ್ಲರಿಗೆ ಆಗ್ತಾ ಇರ್ತಾರೆ ಸರ್ ಓಕೆ ಸುಮ್ಮನೆ ಸುಮ್ಮನೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ಸರ್ ಎಲ್ಲ ಕವರ್ ಮಾಡಿದ್ದಾರೆ ಇನ್ನು ಲೆಂತ್ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ಆಲ್ಮೋಸ್ಟ್ ತುಂಬ ಸ್ಟಾಕ್ಸ್ ಇದೆ ನೋಡೋಕ್ಕೆ ಆಲ್ಮೋಸ್ಟು ನ್ಯಾನೋ ಟ್ವಿಸ್ಟ್ ಅಲ್ಲ ಸರ್ ಇದು ನ್ಯಾನೋ ಟ್ವಿಸ್ಟ್ 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಜಸ್ಟ್ 23,000 ಕಿಲೋಮೀಟರ್ ರೋಡ್ ಇದೆ ಬರಿ ನ್ಯಾನೋ ಟ್ವಿಸ್ಟ್ ಬಂದು ಇದು ಟಾಪ್ ಎಂಡ್ ಮಾಡಲ್ ಇದು ನ್ಯಾನೋ ಅಲ್ಲಿ ನೋಡ್ಬೋದು ನೀವು ಇಂಟೀರಿಯರ್ ತೊ ಹೇಳ್ಬೇಡಿ ಸರ್ ಫೀಚರ್ಸ್ ಸರ್ ಇಂಟೀರಿಯರ್ ಫೀಚರ್ಸ್ ನಿಮಗೆ ಎ ಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ವಿಂಡೋಸ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಗಾಡಿ ಮಾತ್ರ ತುಂಬ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾನೆ ಸರ್ ಕಸ್ಟಮರ್ ಡ್ರಿವನ್ ಎಷ್ಟಾಗಿದೆ ಸರ್ ಸರ್ ಡ್ರಿವನ್ ಜಸ್ಟ್ 43,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್ ಜಸ್ಟ್ 43,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಹಂಗೆ ಏನು ಕೋಟ್ ಮಾಡ್ತೀರಾ ಸರ್ ಪ್ರೈಸು ಸರ್ ಇದು ಕೋಟ್ ಮಾಡ್ತಿರೋದು 1,65,000 ನಿಮ್ಮ ಚಾನೆಲ್ನಿಂದ ಬಂದರೆ 1,45,000 ಗಾಡಿ ಕೊಡ್ತೀನಿ ಸರ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಆಲ್ಫಾ ಕಾರ್ಸಲ್ಲಿ ಹಿಡನ್ ಚಾರ್ಜಸ್ ಏನೂ ಇರೋದಿಲ್ಲ 1,45,000 ಇನ್ನೂ ಕಮ್ಮಿ ಆಗುತ್ತೆ ನೆಗೋಷಿಯೇಟ್ ಮಾಡ್ಕೊಡ್ತೀರಾ ಸರ್ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀನಿ ಸರ್ ಸೊ ನೆಕ್ಸ್ಟ್ ಗಾಡಿ ಬಂದು ನಿಮಗೆ ಬ್ಲ್ಯಾಕ್ ಬ್ಯೂಟಿ ಅಂತಾರೆ ಐಕಾನ್ ಇದು 2009 ಮಾಡೆಲ್ ಡೀಸೆಲ್ ವೇರಿಯಂಟ್ ಸರ್ ಇದು ಐಕಾನ್ ಬಂದು ಡೀಸೆಲ್ ವೇರಿಯಂಟ್ ಸರ್ ಸುಮಾರುಗಳು ಕಸ್ಟಮರ್ ಕೇಳ್ತಾರೆ ಐಕಾನ್ ಅಲ್ಲಿ ಡೀಸೆಲ್ ಬೇಕೋ ಡೀಸೆಲ್ ಬೇಕಂತ ಇವಾಗ ನಿಮಗೆ ಬ್ಲ್ಯಾಕ್ ಬ್ಯೂಟಿ ತಗೊಂಡು ಬಂದಿದ್ದೀನಿ ಐಕಾನ್ 2009 ಮಾಡೆಲ್ ಡೀಸೆಲ್ ವೇರಿಯಂಟ್ ಫೀಚರ್ಸ್ ಅಲ್ಲಿ ಸರ್ ಸರ್ ಫ್ಯೂಚರ್ಸ್ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ 4 ಪವರ್ ವಿಂಡೋಸ್ ಬರುತ್ತೆ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಆಲ್ಮೋಸ್ಟ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ ನಿಮಗೆ ತುಂಬ ಜಿನೀನ್ ಮೇಂಟೈನ್ ಆಗಿದೆ ಸರ್ ಓಕೆ ನೋಡ್ಬೋದು ಬಾಡಿ ಲೈನು ಎಲ್ಲೂ ಡೆಂಟು ಸ್ಕ್ರಾಚು ಬರೋದಿಲ್ಲ 2009 ಮಾಡೆಲ್ ಆಗಿರುತ್ತೆ ಎರಡು ಬ್ಲ್ಯಾಕ್ ಕಲರ್ ಐಕಾನು ಅದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಆ್ಯಂಡ್ ಎಲ್ಲೂ ಡೆಂಟು ಸ್ಕ್ರಾಚು ಅಂತ ಬರ್ತಿಲ್ಲ ಸ್ವಲ್ಪ ಸಣ್ಣ ಪುಟ್ಟ ಟಚಪ್ ಆಗಿರುತ್ತೆ ಸರ್ ಪ್ರೈಸು ಸರ್ ಪ್ರೈಸ್ ಜಸ್ಟ್ ಏನಿಲ್ಲ ಸರ್ 1,50,000 ಕೊಟ್ಟು ಮಾಡ್ತಾರದು ನಿಮ್ಮ ವೀಕ್ಷಕರಿಗೆ ಬಂದರೆ 1,40,000 ಗಾಡಿ ಕೊಡ್ತೀನಿ ಸರ್ ಚಾಲೆಂಜ್ ಆಗಿ ಮಾಡ್ತೀನಿ ಯಾರು ಕೊಡಲ್ಲ ಇನ್ನೂ ಹೆಚ್ಚು ಕಡಿಮೆ ಬೇಕಾ 1,30,000 ಕೊಡ್ತೀನಿ ಹೋಗಿ ಸರ್ ಸರ್ ಇನ್ನೊಂದು ಗಾಡಿ ತೊಗೊಂಡು ಬಂದೀನಿ ನಿಮಗೆ 2010 ಮಾಡೆಲ್ ಫಿಯೆಟ್ ಪುಂಟೋ ಡೀಸೆಲ್ ವೆಹಿಕಲ್ ಇದನ್ನು ಬ್ಲ್ಯಾಕ್ ಬ್ಯೂಟಿ ಅಂತ ಅಂತಾರೆ ಇದು ಫಿಯೆಟ್ ಪುಂಟೋ ಅಂದರೆ ತುಂಬ ಕಸ್ಟಮರ್ ಲೈಕ್ ಮಾಡ್ತಾರೆ ಸರ್ ಡೀಸೆಲ್ ಗಾಡಿ ಫಿಯೆಟ್ ಪುಂಟೋ ಬೇಕಂತ ಕಸ್ಟಮರ್ಗೋಸ್ಕರ ನಾನು ಫಿಯೆಟ್ ಪುಂಟೋ ತೊಗೊಂಡು ಬಂದಿದ್ದೀನಿ ಸರ್ ಸೊ ಹಾಗೆ ಫೀಚರ್ಸು ಸರ್ ಫ್ಯೂಚರ್ಸ್ ಸರ್ ಎ ಸಿ ಪವರ್ ಸ್ಟೇರಿಂಗ್ ಆಲ್ಮೋಸ್ಟ್ ಎಲ್ಲ ಬರುತ್ತೆ ಸರ್ ಫ್ಯೂಚರ್ಸ್ ನಾರ್ಮಲ್ ಗಾಡಿಗೆ ಏನು ಬರುತ್ತೆ ಎಲ್ಲ ಫ್ಯೂಚರ್ಸ್ ಬರುತ್ತೆ ಅಂದರೆ ಅಡಿಷ್ನಲ್ ನಿಮಗೆ ಬ್ರ್ಯಾಂಡ್ ನ್ಯೂ ಮ್ಯಾಗ್ವಿಲ್ ಹೆಂಗಿದೆ ನೋಡಿ ಸರ್ ಸಿಲ್ವರ್ ಬ್ಯೂಟಿ ಥರ ಮ್ಯಾಗ್ವಿಲ್ ಇದೆ ನಿಮಗೆ ಈ ಗಾಡಿಯಲ್ಲಿ ಓಕೆ ಆ್ಯಂಡ್ ಬಾಡಿ ಲೈನ್ ಮಾತ್ರ ಎಲ್ಲೂ ಡೆಂಟು ಸ್ಕ್ರಾಚು ನನಗಂತೂ ಕಾಣ್ತಿಲ್ಲ ಆ್ಯಂಡ್ ಒಂದು ಸ್ವಲ್ಪನೂ ಟೇರ್ ಇದಿಲ್ಲ ಇಂಟೀರಿಯರ್ ನಿಮಗೆ ಫ್ಯಾಬ್ರಿಕ್ ಬರುತ್ತೆ ಲೆದರ್ ಬರೋದಿಲ್ಲ ಆ್ಯಂಡ್ ಸರ್ ಪ್ರೈಸು ಡೀಸೆಲ್ ವೇರಿಯಂಟಿಗೆ ಒಂದು ಪ್ರೈಸು ಸರ್ ಸರ್ ಇದು ಪ್ರೈಸ್ ಕೇಳ್ತೀರಾ ನೀವು ಒಪ್ತೀರಾ ಬಿಡ್ತೀರಾ ಸರ್ ಇದು ಪ್ರೈಸ್ ಬನ್ನಿ 1,90,000 ಸರ್ 1,90,000 ಫಿಯೆಟ್ ಪುಂಟೋ ಕೊಡ್ತೀನಿ ಸೂಪರ್ ಆ್ಯಂಡ್ ಸರ್ ನೆಗೋಷಿಯೇಟ್ ಆಗತ್ತಾ ಇನ್ನ ಕಡಿಮೆ ಬೇಕಾ 1,85,000 ಫೈನಲ್ ರೇಟ್ ಕೊಡ್ತೀನಿ ಹೋಗಿ ಸರ್ 1,85,000 ವಿಯಟ್ ಪುಂಟೋ ಸಿಗ್ತಿದೆ ಡೀಸೆಲ್ ವೇರಿಯಂಟು ಅದಾದ ನಂತರ ನಿಮಗೆ ಹಿಡನ್ ಚಾರ್ಜಸ್ ಏನೂ ಇರೋದಿಲ್ಲ ಅದನ್ನು ಹೇಳ್ತೀನಿ ನಿಮಗೆ ಹಂಗೆ ಸರ್ ಇದೇ ಕ್ವಶನ್ ನೆಕ್ಸ್ಟ್ ಗಾಡಿ ಸರ್ ಇದೇ ಕ್ವಶನ್ ಅಲ್ಲಿ ಇನ್ನೊಂದು ಬ್ಲ್ಯಾಕ್ ಬ್ಯೂಟಿ ತೊಗೊಂಡು ಬಂದಿದ್ರಿ ಸರ್ ಫೋರ್ಟ್ ಫಿಯೆಸ್ಟಾ ಬಂದು 2010 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಓಕೆ ಜಸ್ಟ್ ಡಿಮಾಂಡ್ 73,000 ಆಗಿದೆ ಸರ್ ಡೀಸೆಲ್ ವೆಹಿಕಲ್ ಮತ್ತೊಂದು ಡೀಸೆಲ್ ವೆಹಿಕಲ್ ಸರ್ ಫೀಚರ್ಸ್ ಅಲ್ಲಿ ಸರ್ ಫ್ಯೂಚರ್ಸ್ ಇದು ಬಂದು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಇದು ಮೈಲೇಜ್ ನಿಮಗೆ 20 ಮೇಲೆ 22 ವರೆಗೂ ಹೈವೇಲಿ ಮೈಲೇಜ್ ಸಿಗುತ್ತೆ ಸರ್ ಇದು 22 ಮೈಲೇಜ್ ಸಿಗುತ್ತೆ ನಿಮಗೆ ಡೀಸೆಲ್ ವೇರಿಯಂಟು ಆ್ಯಂಡ್ ಬ್ಲ್ಯಾಕ್ ಕಲರ್ ಆಗಿರುತ್ತೆ ಬೆಂಗಳೂರು ಪಾಸಿಂಗು ಪ್ರೈಸು ಸರ್ ಸರ್ ಇದು ಪ್ರೈಸ್ ಕೇಳ್ತೀರಾ ಯಾರು ಕೊಡಲ್ಲ ನಾನು ಕೊಡ್ತೀನಿ ನಿಮಗೆ 2,00,000 ಫೋರ್ಟ್ ಫಿ ಅಷ್ಟ ಕೊಡ್ತೀನಿ ಸರ್ ಸರ್ ಭಾಳ ತುಂಬ ಆಯಿತು ಅನ್ಕೋತೀನಿ ಕಡಿಮೆ ಬೇಕಾ 1,90,000 ಗಾಡಿ ಕೊಡ್ತೀನಿ ಸೂಪರ್ ಇನ್ನ ಹೆಚ್ಚು ಕಡಿಮೆ ಬೇಕಾ ನಿಮ್ ಚಾನೆಲ್ ಇಂದ ಬಂದ್ರೆ ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಸರ್ ಈ ಇಂಡಿಕಾ ಟಾಟಾ ಇಂಡಿಕಾ ವಿಸ್ಟಾ ತಗೊಂಡು ಬಂದಿದ್ದೀನಿ ಪೆಟ್ರೋಲ್ ಇಂಜಿನ್ ಗಾಡಿ ಗನ್ ತರ ಇದೆ ಸರ್ ಇದು ಬರುತ್ತೆ ನಿಮ್ಗೆ ಅದು ಮರ್ಸಿಡೀಸ್ ಬೆನ್ಸ್ ಮರ್ಸಿಡೀಸ್ ಕಮ್ಮಿ ನಿಮ್ಗೆ ಆ ತರ ಕಂಡೀಷನ್ ಗಾಡಿ ಇದೆ ವೆಲ್ ಮೇಂಟೈನ್ಡ್ 9 ಮಾಡೆಲ್ ಸಿಂಗಲ್ ಓನರ್ ಡಾಕ್ಟರ್ ಯೂಸ್ ವೆಹಿಕಲ್ ಸರ್ ಇದು ಡಾಕ್ಟರ್ ಯೂಸ್ ವೆಹಿಕಲ್ 74,000 ರೆಕಾರ್ಡೆಡ್ ಕಿಲೋಮೀಟರ್ ಓಡಿದೆ ಸರ್ ಇದು ಗಾಡಿ ಇದು ಪೆಟ್ರೋಲ್ ಇಂಜಿನ್ ಒಂಚೂರು ಏನ್ ಮಾತಾಡಂಗಿಲ್ಲ ಬ್ರ್ಯಾಂಡ್ ನ್ಯೂ ನಿಮ್ಗೆ ಟೈರ್ಗಳು ನೋಡಿ ಹೆಂಗಿದೆ ಟೈರ್ ಅಂಡ್ ಬ್ರ್ಯಾಂಡ್ ಟೈರ್ ತೋರಿಸ್ತೀನಿ ಅಂದ ಫೀಚರ್ಸ್ ಸರ್ ಸರ್ ಫ್ಯೂಚರ್ಸ್ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ
ಗಾಡಿ ಮಾತ್ರ ಬ್ಯೂಟಿ ಇದೆ ಸರ್, ತುಂಬಾ ಬ್ಯೂಟಿ ಇದೆ ಗಾಡಿ. ಓಕೆ, ಯಾರು ಟಾಟಾ ಸಫೈರ್ ನೋಡ್ತಿದ್ದೀರಾ ಹೇಳ್ಬೇಡಿ ಸರ್ ಪ್ರೈಸ್. ಸರ್ ಪ್ರೈಸಾ ಸರ್, ಬೆಂಗಳೂರಲ್ಲಿ ಯಾರು ಕೊಡಲ್ಲ, ಅಲ್ಫಾ ಕಾರ್ಸ್ ಅಲ್ಲಿ ಕೊಡ್ತೀನಿ ಗಾಡಿ. 1,75,000 ಇಂಡಿಕಾ ಕೊಡ್ತೀನಿ ಸರ್. ಇನ್ನೊಂದು ಗಾಡಿ ತಗೊಂಡ್ ಬಂದ್ರಿ, ಚವರ್ಲೆಟ್ ಬೀಟ್, ಸ್ಕೈ ಬ್ಲೂ ಕಲರ್ ಗಾಡಿ ಸರ್, ಪೆಟ್ರೋಲ್ ಗಾಡಿ ಅಂತ. ಬೀಟ್ ಅಂದ್ರೆ ತುಂಬಾ ಕಸ್ಟಮರ್ ಕೇಳ್ತಾರೆ ನಮ್ಮ ಹತ್ರ, ಖಾಲಿ ಬರೀ ಕಸ್ಟಮರ್ ಗೋಸ್ಕರ ನಾನು ಚವರ್ಲೆಟ್ ಬೀಟ್ ತಗೊಂಡ್ ಬಂದಿದ್ದೀನಿ. 2010 ಮಾಡಲ್ ಸರ್. ಇದು ಫೀಚರ್ಸ್ ಸರ್, ಫ್ಯೂಚರ್ಸ್ ನಿಮ್ಗೆ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಲ್ಮೋಸ್ಟ್ ಎಲ್ಲಾ ಫ್ಯೂಚರ್ಸ್ ಬರುತ್ತೆ ಗಾಡಿಯಲ್ಲಿ ಸರ್. ಇದು ಗಾಡಿ ನಿಮ್ಗೆ ರೇಸಿಂಗ್ಸ್ಗೆ, ಕಾಲೇಜ್ ಹುಡುಗರು, ತುಂಬಾ ಕಪಲ್ಸ್ಗೆ ಎಲ್ಲ ತುಂಬಾ ಲೈಕ್ ಮಾಡ್ತಾರೆ ಗಾಡಿ, ತುಂಬಾ ಕೇಳ್ತಾರೆ. ಬರೀ ಆ ಕಸ್ಟಮರ್ ಗೋಸ್ಕರ ನಾನು ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ಗಾಡಿ ತಗೊಂಡ್ ಬಂದಿನಿ ಸರ್. ಅಂಡ್ ಪ್ರೈಸ್ ಏನ್ ಹೇಳ್ತಿದ್ರ ಸರ್? ಪ್ರೈಸ್ ಕೇಳ್ತೀರಾ? ಇದು ಪ್ರೈಸ್ ಸರ್, ಇದು ಪ್ರೈಸ್ ಬಂದು 1,70,000 ಸರ್. 1,70,000 ಓಡಿದೆ ಸರ್. ಸಿಲ್ವರ್ ಕಲರ್ ನೋಡಿ ಹೆಂಗಿದೆ ಗಾಡಿ, ಬಹಳ ಚೆನ್ನಾಗಿದೆ ಸರ್ ಗಾಡಿ. ಅಂಡ್ ಫೀಚರ್ಸ್ ಅಲ್ಲಿ ಸರ್? ಸರ್ ಫ್ಯೂಚರ್ಸ್ ನಿಮ್ಗೆ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಲ್ಮೋಸ್ಟ್ ಎಲ್ಲ ಫ್ಯೂಚರ್ಸ್ ಬರುತ್ತೆ ಗಾಡಿಯಲ್ಲಿ ಸರ್. ಇದು ಮೇಂಟೆನೆನ್ಸ್ಗೆ, ಫ್ಯಾಮಿಲಿ ಅವ್ರ ಯೂಸಿಂಗ್ಗೆ, ಎಲ್ಲರೂ ಬರ್ತಾರಲ್ಲ ಹಳ್ಳಿ ಕರೆ ಅವರು, ಅವ್ರಿಗೆ ತುಂಬ ಒಳ್ಳೆ ಗಾಡಿ ಇದು ವ್ಯಾಗನರ್ ಬಂದು. ಓಕೆ, ಅಂಡ್ ಎಷ್ಟು ಓಡಿದೆ ಸರ್ ಗಾಡಿ? ಸರ್ 90,000 ಓಡಿದೆ ಸರ್ ಗಾಡಿ. ಇದು 90,000 ರೆಕಾರ್ಡೆಡ್? ರೆಕಾರ್ಡೆಡ್ ಕಿಲೋಮೀಟರ್ ಓಡಿದೆ ಸರ್ ಗಾಡಿ. ಓಕೆ, ಅಂಡ್ ಪ್ರೈಸ್ ಏನು ಹೇಳ್ತೀರಾ ಸರ್? ಇದು ಪ್ರೈಸ್ ಬಂದು 2,30,000 ಹೇಳ್ತಾರದು ಸರ್ ನಿಮ್ಗೆ. 2,30,000 2,30,000 ವ್ಯಾಗನರ್ ಕೊಡ್ತೀನಿ ಸರ್. ಸರ್ ನಾನು ಒಂದು ಪ್ರೈಸ್ ಹೇಳ, 2,10,000 ಆಗತ್ತಾ? ಹೋಗಿ ಸರ್, ನಿಮ್ಗೋಸ್ಕರ 2,15,000 ಫೈನಲ್ ರೇಟ್ ಕೊಡ್ತೀನಿ, ಹೋಗಿ ಸರ್. ಸರ್ ಎಲ್ಲರೂ ನೋಡಿ, ಫೋರ್ಟ್ ಫಿಗೋ ಡೀಸೆಲ್ ಅಲ್ಲಿ ಬೇಕು, ಡೀಸೆಲ್ ಅಲ್ಲಿ ಬೇಕು ಅಂತ ಕೇಳ್ತಾರೆ. ಕಸ್ಟಮರ್ಗೆ ಡೀಸೆಲ್ ಗಾಡಿ ತೊಗೊಂಡು ಬಂದಿನಿ ಸರ್. ಸಿಲ್ವರ್ ಕಲರ್ ನೋಡಿ ಹೆಂಗಿದೆ ಗಾಡಿ, ಭಾಳ ಬ್ಯೂಟಿ, ಸಿಲ್ವರ್ ಬ್ಯೂಟಿ ತರ ಕಾಣಿಸ್ತಾ ಇದೆ ನೋಡಿ ಸರ್ ಗಾಡಿ ಹೆಂಗಿದೆ ನೋಡ್ಬೋದು. ಅಂಡ್ ಬಾಡಿ ಲೈನ್ ಎಲ್ಲೂ ಡಂಟು ಸ್ಕ್ರಾಚು ಬರ್ತಿಲ್ಲ. ಅಂಡ್ 51 ಕೇರ್ ಫ್ರಮ್ ಪಾಸಿಂಗ್ ಆಗಿರುತ್ತೆ. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಫೀಚರ್ಸ್ ಅಲ್ಲಿ ಸರ್? ಸರ್ ಫ್ಯೂಚರ್ಸ್ ನಿಮ್ಗೆ ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ 4 ನಿಮ್ಗೆ ಬರುತ್ತೆ. ನಿಮ್ಗೆ ಎ ಬಿ ಎಸ್ ಕೂಡ ಬರುತ್ತೆ ಗಾಡಿಯಲ್ಲಿ. ಗಾಡಿ ಮಾತ್ರ ತುಂಬಾ ಜಿನಿನ್ ಮೇಂಟೈನ್ ಇದೆ ಸರ್. ಸರ್ ಇದು ಮೈಲೇಜ್ ನಿಮ್ಗೆ 25 ಬರುತ್ತೆ ಸರ್ ಹೈವೇಲಿ ಮೈಲೇಜ್ ಇದು. ಓಕೆ, ಅಂಡ್ ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಇದು ಪ್ರೈಸ್ ಬಂದು 2,70,000 ಹೇಳ್ತಾ ಇರೋದು ಸರ್. ನಿಮ್ ಚಾನಲ್ ಇಂದ ಬಂದ್ರೆ 2,55,000 ಗಾಡಿ ಕೊಡ್ತೀನಿ ಸರ್. ಸರ್ ಆಫಿಗೋ ಬೇಡ, ಸಿಲ್ವರ್ ವೈಟ್ ಕೊಡ್ತೀನಿ ಸರ್, ಬನ್ನಿ ಸರ್. ವೈಟ್ ಕಲರ್ 2011 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್ ಸರ್. ಇದನ್ನು ಸೇಮ್ ಮೈಲೇಜ್ ಕೊಡುತ್ತೆ ಸರ್. ಫೀಚರ್ಸ್ ಅಲ್ಲಿ ಸರ್? ಫ್ಯೂಚರ್ ಸೇಮ್ ಸರ್, ಎಲ್ಲ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಪ್ಯೂರ್ ಲೆದರ್ ಸೀಟ್ಸ್ ಇದೆ ಗಾಡಿ ಮಾತ್ರ ಸರ್. 1 ರೂಪಾಯಿ ಕೆಲಸ ಇಲ್ಲ ಸರ್ ಗಾಡಿಯಲ್ಲಿ, ಬರೀ ತಗೊಂಡ್ ಹೋಗ್ಬೇಕು, ಡೀಸೆಲ್ ಹಾಕ್ಬೇಕು, ಓಡಿಸ್ಬೇಕು, ಅಷ್ಟೇ ಕೆಲಸ ಇರೋದು ನಿಮ್ಗೆ ಸರ್. ಅಲ್ಲಿವರೆಗೆ ತುಂಬಾ ಇಷ್ಟ ಆಗುತ್ತೆ ಫೋರ್ಟ್ ಫಿಗೋ ಅಂದ್ರೆ. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಜಸ್ಟ್ 64,000 ಕಿಲೋಮೀಟರ್, 64,000 ಕಿಲೋಮೀಟರ್ ಓಡಿದೆ ಗಾಡಿ. ಬರೀ ಪ್ರೈಸ್ ಅದೇ ಸೇಮ್ ಆಗುತ್ತಾ, ಕಮ್ಮಿ ಆಗುತ್ತಾ ಸರ್ ಇದು? ಸರ್ ಇದು ಪ್ರೈಸ್ ಸ್ವಲ್ಪ ಲಿಟಲ್ ಬಿಟ್ ಜಾಸ್ತಿ ಆಗುತ್ತೆ ಸರ್ ಇದು. ಓಕೆ ಸರ್, ಇದು ಪ್ರೈಸ್ ಬಂದು 2,60,000 ಫೈನಲ್ ಕೊಡ್ತೀನಿ ಸರ್. ಕಮ್ಮಿ ಆಗತ್ತಾ? ಇನ್ನ ಕಡಿಮೆ ಬೇಕಾ? ಹೋಗಿ ಸರ್, 5,000 ಕಡಿಮೆ ಕೊಡಿ, ಹೋಗಿ ಸರ್. 2,55,000 ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. ರೆನಾಲ್ಡ್ ಕ್ವಿಡ್, ರೆನಾಲ್ಡ್ ಕ್ವಿಡ್ ಅಂತ ಈ ಮಂತ್ ಅಲ್ಲಿ ತುಂಬಾ ಕಸ್ಟಮರ್ ಬಂದಿದ್ರು ಸರ್. ಆಲ್ಮೋಸ್ಟ್ ನಮ್ಮ ಹತ್ರ 4 ರೆನಾಲ್ಡ್ ಕ್ವಿಡ್ ಇತ್ತು, 3 ಸೇಲ್ ಆಗಿದೆ ನಮ್ಮ ಹತ್ರ. ಇದು ಒಂದು ನಮ್ಮ ಹತ್ರ ಇದೆ ಸರ್ ರೆನಾಲ್ಡ್ ಕ್ವಿಡ್, 2017 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಇನ್ಶೂರೆನ್ಸ್ ಕೂಡ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್, ಇನ್ನ 1 ವರ್ಷವರೆಗೂ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಬರೀ 40,000 ಓಡಿದೆ ರೆಕಾರ್ಡೆಡ್, ರೆಕಾರ್ಡೆಡ್ 40,000 ಕಿಲೋಮೀಟರ್ ಗಾಡಿ ಓಡಿದೆ ಸರ್. ಅಂಡ್ ಫೀಚರ್ಸ್ ಅಲ್ಲಿ ಸರ್? ಸರ್ ಫ್ಯೂಚರ್ಸ್ ನಿಮ್ಗೆ ಎ ಸಿ, ಪವರ್ ಸ್ಟೇರಿಂಗ್, ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್, ಆಲ್ಮೋಸ್ಟ್ ಕಂಪ್ನಿದು ನಿಮ್ಗೆ ಲೆದರ್ ಸೀಟ್ಸ್ ಇದೆ, ರೆನಾಲ್ಡ್ ಕಂಪ್ನಿದೆ ಲೆದರ್ ಸೀಟ್ಸ್ ಇದೆ ಗಾಡಿಯಲ್ಲಿ ನೋಡ್ಬೋದು. ಓಕೆ, ಅಂಡ್ ಪ್ರೈಸ್ ಸರ್? ಒಂದು ಪ್ರೈಸ್ ಸರ್, ಪ್ರೈಸ್ ಇಸ್ ಜಸ್ಟ್ ಸರ್, ಇದು ಪ್ರೈಸ್ ಬಂದು 3.5 ಕೇಳ್ತಾ ಇರೋದು ಸರ್ ಪ್ರೈಸ್. ಕಮ್ಮಿ ಆಗತ್ತಾ? ಕಡಿಮೆ ಬೇಕಾ? 3.25 ಕೊಡ್ತೀನಿ ಗಾಡಿ ಸರ್. ನೋಡಿ ಸರ್, ಇದು ಮಾರುತಿ ಸುಜುಕಿ ಶಿಫ್ಟ್ ಸರ್. ಸರ್ ಕಸ್ಟಮರ್ ಡೈಲಿ ನಮ್ಮ ಹತ್ರ 5-6 ಕಸ್ಟಮರ್ ಡೈಲಿ ವಿಸಿಟ್ ಮಾಡ್ತಾರೆ ಸರ್. ಏನ್ಗೋಸ್ಕರ ಅಂದ್ರೆ, ಮಾರುತಿ ಶಿಫ್ಟ್ ಬೇಕಾ, ಶಿಫ್ಟ್ ಬೇಕಾ ಅಂತ ಕಸ್ಟಮರ್ಗೆ ಬ್ಲ್ಯಾಕ್ ಬ್ಯೂಟಿ ತಗೊಂಡ್ ಬಂದಿನಿ ಮಾರುತಿ ಸುಜುಕಿ ಶಿಫ್ಟ್. ಇದು 9 ಮಾಡಲ್, ಸೆಕೆಂಡ್ ಓನರ್, 64,000 ಉಳಿದೆ ಗಾಡಿ. ಮ್ಯಾಗ್ವಿಲ್ ನೋಡಿ ಹೆಂಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ ಜೊತೆ ಮ್ಯಾಗ್ವಿಲ್ ನೋಡಿ, ಬರೀ ಮ್ಯಾಗ್ವಿಲ್ ಬರೀ ಬಂದು. ಇದು 60-50,000 ಮ್ಯಾಗ್ವಿಲ್ ಇದೆ ಗಾಡಿಯಲ್ಲಿ. ಅಂಡ್ ಫೀಚರ್ಸ್ ಅಲ್ಲಿ ಸರ್? ಸರ್ ಫ್ಯೂಚರ್ಸ್ ನಿಮ್ಗೆ ಇದರಲ್ಲಿ ಪ್ಯೂರ್ ಲೆದರ್ ಸೀಟ್ಸ್, 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಟಚ್ ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ.
ಓಕೆ ನೋಡಬಹುದು ಅಂಡ್ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲೂ ಟೇರ್ ಬರೋದಿಲ್ಲ ಮ್ಯಾಗ್ ವೀಲ್ ವಿತ್ ಮ್ಯಾಗ್ ವೀಲ್ ಬರುತ್ತೆ ಆಲ್ಮೋಸ್ಟ್ ಅದೇ ಖರ್ಚು ಮಾಡಿದ್ದಾರೆ ಸರ್ ಪ್ರೈಸ್ ಸರ್ ಇದು ಪ್ರೈಸಾ ಸರ್ ಯಾರು ಕೊಡಲ್ಲ ಬೆಂಗಳೂರಲ್ಲಿ ಬರೀ ಅಲ್ಫಾ ಕಾರ್ಸ್ ಅಲ್ಲಿ ನಾನು ಕೊಡ್ತೀನಿ ರೇಹಾನ್ ನನ್ನ ಹೆಸರು ಬಂದಿದೆ ರೇಹಾನ್ ಹೇಳಿರೋ ಪ್ರೈಸ್ ಅಂತ ಹೇಳಿ 270,000 ಗಾಡಿ ಕೊಡ್ತೀನಿ ಸರ್ 2009 ಮಾಡೆಲ್ ಸರ್ ನಿಮಗೆ ಎರಡು ಫಿಗೋ ತೋರಿಸ್ಬಿಟ್ಟಿದ್ದೀನಿ ಒಂದು ಎರಡು ಡೀಸೆಲ್ ತೋರಿಸ್ಬಿಟ್ಟಿದ್ದೀನಿ ಇನ್ನೊಂದು ಪೆಟ್ರೋಲ್ ತೊಗೊಂಡು ಬಂದೀನಿ ನಿಮಗೋಸ್ಕರ 2010 ಮಾಡೆಲ್ ಫೋರ್ಡ್ ಫಿಗೋ ಪೆಟ್ರೋಲ್ ಇಂಜಿನ್ ಸರ್ ಇದು ಓಕೆ ಅಂಡ್ ಯಾವ ಮಾಡಲ್ಲು 2010 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಫಿಗೋ ಬಸ್ ಜಸ್ಟ್ 55,000 ಕಿಲೋಮೀಟರ್ ಓಡಿದೆ ರೆಕಾರ್ಡೆಡ್ ಕಿಲೋಮೀಟರ್ ಇಂಟೀರಿಯರ್ ಫೀಚರ್ಸ್ ಸರ್ ಸರ್ ಇಂಟೀರಿಯರ್ ಫೀಚರ್ಸ್ ನಿಮಗೆ ಎ ಸಿ ಪವರ್ ಸ್ಟೇರಿಂಗ್ ಎರಡು ಫೋರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ ಗಾಡಿನಲ್ಲಿ ರೆಕ್ಸಿನ್ ಸೀಟ್ಸ್ ಗುಣಾನು ಅವೈಲೇಬಲ್ ಇದೆ ಸರ್ ಈ ಗಾಡಿ ಅಂದರೆ ಸರ್ ಸರ್ ನೀವು ವಿತೌಟ್ ಟ್ರೈಲ್ ನೀವು ಟ್ರೈಲ್ ನೋಡೋಂಗಿಲ್ಲ ಸರ್ ಅಷ್ಟೊಂದು ಗ್ಯಾರಂಟಿ ಕೊಡ್ತೀನಿ ನಾನು ವಿತೌಟ್ ಟ್ರೈಲ್ ಗಾಡಿ ನೀವು ಹಂಗೆ ತೊಗೋಬೋದು ವಿಡಿಯೋ ನೋಡೋದಕ್ಕೆ ವಿಡಿಯೋ ನೋಡಿದ್ರೆ ಬರೀ ತೊಗೊಂಡೋಗ್ಬೇಕು ಇಲ್ಲ ಅಂದರೆ ಗಾಡಿ ಮನೆ ಹತ್ರ ಡೆಲಿವರಿ ಕೊಡ್ತೀನಿ ಏನಾದರೂ ಗಾಡಿ ಪ್ರಾಬ್ಲಮ್ ಇದ್ದರೆ ರಿಟರ್ನ್ ಮಾಡ್ತೀನಿ ಗಾಡಿ ಆ ಥರ ಕಂಡೀಷನ್ ಇದೆ ಗಾಡಿ ಹಂಗೆ ಪ್ರೈಸು ಸರ್ ಸರ್ ಪ್ರೈಸ್ ಏನಿಲ್ಲ ಸರ್ 270,000 ಕೊಟ್ಟು ಮಾಡ್ತಾರೋದು ಸರ್ ನಿಮಗೋಸ್ಕರ 250,000 ಗಾಡಿ ಕೊಡ್ತೀನಿ ಸರ್ ಎರಡೂವರೆಗೆ ಫೋರ್ಡ್ ಫಿಗೋ ವಿತೌಟ್ ಟ್ರೈಲ್ ಗಾಡಿ ಕೊಡ್ತೀನಿ ನಿಮಗೆ ಸರ್ ಮತ್ತೊಂದು ಗಾಡಿ ಇಂಡಿಯನ್ ಬ್ರ್ಯಾಂಡ್ ಟಾಟಾ ಇಂಡಿಗೋ ನಿಮಗೆ 2011 ಮಾಡೆಲ್ ಡೀಸೆಲ್ ವೇರಿಯಂಟ್ ಸರ್ ಇದು ಸರ್ ಇದು ಕಸ್ಟಮರ್ ಹಳ್ಳಿಯವ್ರಿಗೆ ತುಂಬ ಇಷ್ಟ ಆಗುತ್ತೆ ಗಾಡಿ ಏನಿಗೋಸ್ಕರ ಅಂದರೆ ಗಾಡಿ ತುಂಬ ಒಳ್ಳೆ ಮೈಲೇಜ್ ಕೊಡುತ್ತೆ ಮೇಂಟೆನೆನ್ಸ್ ಕಡಿಮೆ ಅಂತ ಇಂಡಿಗೋ ಇಂಡಿಗೋ ಅಂತ ಕೇಳ್ತಾರೆ ಸರ್ ಬರೀ ಕಸ್ಟಮರ್ ಕೇಳ್ತಾರೆ ಅಂತ ಗಾಡಿ ತೊಗೊಂಡು ಬಂದಿರಿ ಇಂಡಿಗೋ ಆ್ಯಂಡ್ ಫೀಚರ್ಸಲ್ಲಿ ಸರ್ ಸರ್ ಫ್ಯೂಚರ್ ಇದರಲ್ಲಿ 4 ಪವರ್ ವಿಂಡೋಸ್ ಪವರ್ ಸ್ಟೇರಿಂಗ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಆಪ್ಷನ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ ನಿಮಗೆ ಓಕೆ ನೋಡ್ಬೋದು ಇಂಟೀರಿಯರ್ ಚೆನ್ನಾಗಿದೆ ಆ್ಯಂಡ್ ಪ್ರೈಸಲ್ಲೂ ಇಂಟೀರಿಯರ್ ಚೆನ್ನಾಗಿದೆ ಸರ್ ಪ್ರೈಸು ಚೆನ್ನಾಗಿ ಕೊಡ್ತೀರಾ ಸರ್ ಪ್ರೈಸ್ ಚೆನ್ನಾಗಿ ಕೊಡ್ತೀನಿ ಯಾರು ಕೊಡಲ್ಲ ನಾನು ಕೊಡ್ತೀನಿ ನಿಮಗೆ 1,60,000 ಗಾಡಿ ಕೊಡ್ತೀನಿ ಸರ್ 1,60,000 ಗಾಡಿ ಕೊಡ್ತೀನಿ ಸರ್ ನನಗೆ ಕೇಳ್ತು 1,50,000 1,50,000 ಅಂತ ಕೇಳ್ತು ಸರ್ 1,55,000 ಫೈನಲ್ ಮಾಡ್ಕೊಡ್ತೀನಿ ಹೋಗಿ ಸರ್ ಸರ್ ವರ್ನಾ ತೊಗೊಂಡು ಬಂದಿದ್ದೀನಿ ಹ್ಯೂಂಡೈ 2009 ಮಾಡೆಲ್ ವರ್ನಾ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ತೊಗೊಂಡು ಬಂದಿದ್ದೀನಿ ಸರ್ ಅಂಡ್ ನೋಡ್ಬೋದು ಅಂಡ್ ಎಷ್ಟು ಓಡಿದೆ ಸರ್ ಫಸ್ಟ್ ಆಫ್ ಆಲ್ ಗಾಡಿ ಸರ್ ಇದು ಓಡಿರೋದು ಜಸ್ಟ್ 78,000 ಕಿಲೋಮೀಟರ್ ಓಡಿದೆ ಸರ್ ಡೀಸೆಲ್ ವೆಹಿಕಲ್ 78,000 ಕಿಲೋಮೀಟರ್ ಓಡಿದೆ ಆಟೋಮೆಟಿಕ್ ವರ್ಷನ್ ಇದು ಆಟೋಮೆಟಿಕ್ ಕಸ್ಟಮರ್ ತುಂಬಾ ಡಿಮ್ಯಾಂಡ್ ಮಾಡ್ತಾರೆ ಆಟೋಮೆಟಿಕ್ ಬೇಕು ಆಟೋಮೆಟಿಕ್ ಬೇಕಂತ ಮೈಲೇಜ್ ಸರ್ ಮೈಲೇಜ್ ಇದು 20 ಬರುತ್ತೆ ಸರ್ ಡೀಸೆಲ್ ವೆಹಿಕಲ್ ಇದು ಅಂಡ್ ಫೀಚರ್ಸ್ ಸರ್ ಸರ್ ಫ್ಯೂಚರ್ಸ್ ನಿಮಗೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬ್ರ್ಯಾಂಡ್ ನ್ಯೂ ನೋಡಿ ಸರ್ ಪ್ಯೂರ್ ಲೆದರ್ ಸೀಟ್ಸ್ ಇರೋದು ಗಾಡಿಯಲ್ಲಿ ಓಕೆ ಇದು ಲೆದರ್ ಕಂಪ್ನಿಯಿಂದ ಬಂದಿರೋದಲ್ವಾ ಸರ್ ಹೌದು ಸರ್ ಕಂಪ್ನಿಯಿಂದ ಬಂದಿರೋದು ಸರ್ ಇದು ಲೆದರ್ ಸೇಮ್ ನಿಮಗೆ ಗಾಡಿ ಮ್ಯಾಚ್ ಸೀಟ್ಸ್ ಹಾಕಿರೋದು ನೋಡ್ಬೋದು ಎಲ್ಲೂ ಚೆನ್ನಾಗಿದೆ ಇಂಟೀರಿಯರ್ ಸ್ವಲ್ಪ ಡಲ್ ಇದೆ ಬಾಡಿ ಲೈನ್ ಎಲ್ಲೂ ಡೆಂಟಿಸ್ ಖರ್ಚು ಬರ್ತಿಲ್ಲ ಆ್ಯಂಡ್ ಆಟೋಮೆಟಿಕ್ ಯಾರ್ಯಾರು ನೋಡ್ತಿದ್ದೀರಾ ಪ್ರೈಸು ಸರ್ ಪ್ರೈಸ್ ಇದು ಪ್ರೈಸ್ ಹೇಳ್ಬೇಕಾ ನಿಮಗೆ ಇದು ಪ್ರೈಸ್ ಬಂದು 2,60,000 ಗಾಡಿ ಕೊಡ್ತೀನಿ ಸರ್ 2,50,000 ಹೋಗಿ ಸರ್ 2,50,000 ಗಾಡಿ ಕೊಡ್ತೀನಿ ಸರ್ ಸರ್ ಇನ್ನೊಂದು ಮಾರುತಿಯಲ್ಲಿ ಮಾರುತಿ ಎರಟಿಗ VXI ಗಾಡಿ ತೊಗೊಂಡು ಬಂದಿದ್ದೀನಿ ಸರ್ VXI ಆಪ್ಷನಲ್ ಗಾಡಿ ಇದು ಪ್ಯೂರ್ ಗೋಲ್ಡ್ ಕಲರ್ ಸರ್ ಇದು ಒಳ್ಳೆ ಗೋಲ್ಡ್ ಬರುತ್ತಲ್ಲ ಆ ಥರ ಕಲರ್ ಇದು ಗೋಲ್ಡ್ ಕಲರ್ ಇದು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಸರ್ ಈ ಪ್ರೈಸ್ ಜಾಸ್ತಿ ಹೇಳ್ತೀರಾ ಇಲ್ಲ ಸರ್ ಗೋಲ್ಡ್ ಇಂದ ಕಡಿಮೆನೇ ಹೇಳ್ತೀನಿ ಪ್ರೈಸ್ ಇದು ಗೋಲ್ಡ್ ಕಿಂತ ಕಮ್ಮಿ ಗೋಲ್ಡ್ಕಿಂತ ಕಡಿಮೆನೇ ಇದೆ ಗಾಡಿ ಪ್ರೈಸ್ ಇದು ಓಕೆ ನೋಡ್ಬೋದು ಆ್ಯಂಡ್ ಬಾಡಿ ಲೈನ್ ಎಲ್ಲೂ ಡೆಂಟ್ರಿಸ್ ಹಚ್ಚಿ ಬರೋದಿಲ್ಲ ಇಂಟೀರಿಯರ್ ನಿಮ್ಗೆ ತೋರಿಸ್ಬರ್ತೀನಿ ಇಂಟೀರಿಯರ್ ಮಾತ್ರ ಚೆನ್ನಾಗಿದೆ ಸರ್ ಫೀಚರ್ಸ್ ಹೇಳ್ಬಿಡಿ ಹಂಗೆ ಸರ್ ಫ್ಯೂಚರ್ಸ್ ಇದರಲ್ಲಿ ನಿಮಗೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ನಿಮಗೆ ರೂಫ್ ಎ ಸಿ ನೀವು ಬರುತ್ತೆ ಬ್ಯಾಕ್ ಸೈಡ್ ಹೆಡ್ಡಿಗೆ ಆಪ್ಷನಲ್ ಸರ್ ಇದು ನೋಡಿ ಸರ್ ಹೆಂಗಿದೆ ಇಂಟೀರಿಯರ್ ಅಂತ ದುಮ್ ಅಂತ ಇದೆ ನೋಡಿ ಸರ್ ಸೊ ಇದನ್ನ ಗಾಡಿ ಫ್ಯಾಮಿಲಿ ಅವ್ರು ತಗೊಂಡ್ರೆ ಟ್ರಿಪ್ ಟ್ರಿಪ್ ಅಲ್ಲ ಟ್ರಿಪ್ ಸರ್ ಟ್ರಿಪ್ ಅವನಿಗೆ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಇರುತ್ತಲ್ಲ ಅವ್ರಿಗೆ ತುಂಬಾ ಒಳ್ಳೆ ಗಾಡಿ ಇದು ಆರಾಮಾಗಿ 8 ಮೆಂಬರ್ಸ್ ಕುತ್ಕೋಬಹುದು ಚಿಕ್ಕ ಮಗಳಿಂದ ದೊಡ್ಡ ಮಗಳಿಂದ 8 ಮೆಂಬರ್ಸ್ ಆರಾಮಾಗಿ ಕುತ್ಕೋಬಹುದು ಸೊ ಈ ಗಾಡಿ ಈ ಗಾಡಿ ತಗೊಂಡ್ ಟ್ರಿಪ್ ಹೊಡಿಬಹುದು ಅಂದಂಗೆ ಆರಾಮಾಗಿ ಸರ್ ಪೂರ್ತಿ ನೀವು ಇಂಡಿಯಾ ಹೋಗ್ಬೋದು ಗಾಡಿಯಲ್ಲಿ ಆ ತರ ಕಂಡೀಷನ್ ಇದೆ ಗಾಡಿ ನಿಮ್ಗೆ ಸೊ ಎಲ್ಲೂ ಪ್ರಾಬ್ಲಮ್ ಕೊಡೋದಿಲ್ಲ ಮೆಡಲ್ 100% ಸರ್ ಏನ್ ಪ್ರಾಬ್ಲಮ್ ಕೊಡಲ್ಲ ಪೆಟ್ರೋಲ್ ಇಂಜಿನ್ ಏನಾಗ್ಬಿಡುತ್ತೆ ಸರ್ ಲೋ ಮೇಂಟೆನೆನ್ಸ್ ಆರಾಮಾಗಿ ಮೇಂಟೆನೆನ್ಸ್ ಜಾಸ್ತಿ ಬರಲ್ಲ ನಿಮ್ಗೆ ಪ್ರೈಸ್ ಪ್ರೈಸ್ ನೀವು ಹೇಳಿದ್ರಲ್ಲ ಗೋಲ್ಡ್ ಕಿಂತ ಕಡಿಮೆ ಕೊಡ್ತೀನಿ ನಿಮ್ಗೆ ಗೋಲ್ಡ್ ಎಷ್ಟು ಇರೋದು ಪ್ರೈಸ್ ಅದು ಗೊತ್ತಿಲ್ಲ ನನಗೆ ಗೋಲ್ಡ್ ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತೀನಿ 5,80,000 ಕೊಟ್ ಮಾಡ್ತಾರೋದು ಸರ್ ಪ್ರೈಸ್ ಇದು ನಿಮ್ಗ 5,000 ಗಾಡಿ ಕೊಡ್ತೀನಿ ಸರ್ 5,000 ಎರಡಿಗೆ ಕೊಡ್ತೀನಿ ಇನ್ನ ಹೆಚ್ಚು ಕಡಿಮೆ ಬೇಕಾ 5,40,000 ಗಾಡಿ ಕೊಡ್ತೀನಿ ಸರ್ ಸರ್ ನೆಕ್ಸ್ಟ್ ಗಾಡಿ ಯಾವ್ದಂತ ನೋಡ್ತೀರಾ ದೂರ ಇದ್ದೀನಿ ಮುಂದೆ ಬರ್ತೀರಾ ನಾನೇ ಬರ್ತೀನಿ ರೀ ಸರ್ ಯಾವ ಗಾಡಿ ಇದೆ ನೋಡಿ ಸರ್ ಸ್ಕೋಡಾ ಇದೆ ಸ್ಕೋಡಾ ಲಾರಾ ಆಟೋಮೆಟಿಕ್ 2010 ಮಾಡೆಲ್ ಇದೆ ಬ್ಲ್ಯಾಕ್ ಬ್ಯೂಟಿ ಇದು
ಓಕೆ ಯಾವ ಮಾಡೆಲ್ 2010 ಮಾಡೆಲ್ ಅಂಡ್ ಎಷ್ಟು ಓಡಿದೆ ಸರ್ 67000 ಗಾಡಿ ಓಡಿದೆ ರೆಕಾರ್ಡೆಡ್ ರೆಕಾರ್ಡೆಡ್ ಕಿಲೋಮೀಟರ್ 67000 ಗಾಡಿ ಹೋಗಿದೆ ಆಟೋಮ್ಯಾಟಿಕ್ ವರ್ಷನ್ ಇದು ಹಂಗೆ ಫೀಚರ್ಸ್ ಸರ್ ಸರ್ ಫ್ಯೂಚರ್ಸ್ ಸರ್ ಫ್ಯೂಚರ್ಸ್ ಇದು ಕೇಳಿದ್ರೆ ನೀವು YouTube ಅಲ್ಲಿ ಚೆಕ್ ಮಾಡಬೇಕು ಸರ್ ಆ ತರ ಫ್ಯೂಚರ್ಸ್ ಇರುತ್ತೆ ಗಾಡಿಯಲ್ಲಿ ನಿಮಗೆ ಓಕೆ ಅಂಡ್ ಏನೇನ್ ಹೇಳ್ಬಿಡಿ ಹಂಗೆ ಸರ್ ಫ್ಯೂಚರ್ಸ್ ಇದರಲ್ಲಿ 4 ಏರ್ ಬ್ಯಾಗ್ಸ್ ಮ್ಯಾಗ್ ವೀಲ್ ನಿಮಗೆ ಎಕ್ಸ್ಟೀರಿಯರ್ ಇಂಟೀರಿಯರ್ ಅಲ್ಲಿ ನಿಮಗೆ ಆಟೋ ಕ್ಲೈಮೇಟ್ ಮೋಡ್ ನಿಮಗೆ ಆಪ್ಷನಲ್ ತುಂಬಾ ಆಟೋಮ್ಯಾಟಿಕ್ ಸರ್ ಇದು ಓಕೆ ಹಂಗೆ ಸರ್ ಪ್ರೈಸ್ YouTube ಅಲ್ಲಿ ಚೆಕ್ ಮಾಡಿದಿಲ್ಲ ಪ್ರೈಸ್ ನೀವೇ ಹೇಳಬೇಕು ಸರ್ ಇದು ಪ್ರೈಸ್ ಹೇಳಬೇಕಾ ಬ್ಲ್ಯಾಕ್ ಬೀಟ್ ಇದು ಸ್ಕೋಡಾ ಲಾರೋದು ಪ್ರೈಸ್ ಹೇಳಬೇಕಾ ನೀವು ಯಾರು ಕೊಡಲ್ಲ ನಾನು ಕೊಡ್ತೀನಿ 4 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದು ಗಾಡಿ ಕಮ್ಮಿ ಆಗುತ್ತಾ ಕಡಿಮೆ ಆಗುತ್ತಾ ಸರ್ 380,000 ಗೆ ಗಾಡಿ ಕೊಡ್ತೀನಿ ಸರ್ ಹೋಗಿ ಸರ್ ಸರ್ ಇನ್ನೊಂದು ಗಾಡಿ ಬೇಕಾ 8 ಸೀಟರ್ ಅಲ್ಲಿ ಕೊಡ್ತೀನಿ ಮಾರುತಿ ಈಕೋ ಕೊಡ್ತೀನಿ ಬನ್ನಿ ಸರ್ 2016 ಮಾಡೆಲ್ ದು ಮಾರುತಿ ಈಕೋ ತಗೊಂಡು ಹೋಗಿ ಸರ್ ನಮ್ಮ ಕಡೆಯಿಂದ ಫೀಚರ್ಸ್ ಸರ್ ಸರ್ ಫ್ಯೂಚರ್ಸ್ ನಿಮಗೆ ಎಸಿ ನಿಮಗೆ ಪವರ್ ಸ್ಟೀರಿಂಗ್ ಎಲ್ಲಾ ಬರುತ್ತೆ ಸರ್ ಗಾಡಿಯಲ್ಲಿ ನಿಮಗೆ 8 ಮೆಂಬರ್ಸ್ ಆರಾಮಾಗಿ ಕುತ್ಕೋಬಹುದು ಸರ್ ತುಂಬಾ ಚೀಪ್ ಮೇಂಟೆನೆನ್ಸ್ ಸರ್ ಇದು ಒಂದರ 2 ವೀಲರ್ ಯೂಸಿಂಗ್ ವೆಹಿಕಲ್ ಇದು 2 ವೀಲರ್ ಹೆಂಗ್ ಮೇಂಟೇನ್ ಮಾಡ್ತೀರಾ ಆ ತರ ಮೇಂಟೆನೆನ್ಸ್ ಮಾಡಬೇಕು ಈ ಗಾಡಿಯಲ್ಲಿ ಏನು ನಿಮಗೆ ಜಾಸ್ತಿ ಮೇಂಟೆನೆನ್ಸ್ ಬರಲ್ಲ ಗಾಡಿಯಲ್ಲಿ ಇದು ಮೈಲೇಜ್ ನಿಮಗೆ 25 ಇಂದ 26 ವರೆಗೂ ಮೈಲೇಜ್ ಬರುತ್ತೆ ಸರ್ ಮಾರುತಿ ಈಕೋ ಗಾಡಿ ಹಂಗೆ ಪ್ರೈಸ್ ಸರ್ ಸರ್ ಪ್ರೈಸ್ ಇದು 4 ಲಕ್ಷ ಆಗಿ ಹೇಳ್ತಾ ಇರೋದು ಸರ್ ನಿಮ್ಮ ಚಾನೆಲ್ ಇಂದ ಬಂದ್ರೆ 380,000 ಗೆ ಗಾಡಿ ಕೊಡ್ತೀನಿ ಸರ್ ಆ ಸರ್ ಇದು ನಿಸಾನ್ ಟೆರಾನೋ ಸರ್ ಇದು 2014 ಮಾಡೆಲ್ ಡೆಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ ಇದು ಎಲ್ಲಿಂದ ಡೆಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ ಓಕೆ ಸರ್ ಇದು ಪ್ರೈಸ್ ಸರ್ ಯಾರು ಕೊಡಲ್ಲ ಸರ್ ಬೆಂಗಳೂರಲ್ಲಿ ಆಲ್ಫಾ ಕಾರ್ಸ್ ಅಲ್ಲಿ ಗಾಡಿ ನಿಮಗೆ ಈ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ 4 ಲಕ್ಷಕ್ಕೆ ವಿತ್ ಎನ್ಓಸಿ ಗಾಡಿ ಕೊಡ್ತೀನಿ ಸರ್ ನಿಮಗೆ 4 ಲಕ್ಷಕ್ಕೆ 4 ಲಕ್ಷಕ್ಕೆ ವಿತ್ ಎನ್ಓಸಿ ನಿಸಾನ್ ಟೆರಾನೋ 14 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಡೀಸೆಲ್ ವೆಹಿಕಲ್ ಕೊಡ್ತೀನಿ ನಿಮಗೆ ನನ್ನ ಫೀಚರ್ಸ್ ಅಲ್ಲಿ ಸರ್ ಸರ್ ಫ್ಯೂಚರ್ಸ್ ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್ ಏರ್ ಬ್ಯಾಗ್ ಎಬಿಎಸ್ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಬರುತ್ತೆ ಸರ್ ನಿಮಗೆ ಒರಿಜಿನಲ್ ನಿಮಗೆ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ ಗಾಡಿ ಎಷ್ಟು ಓಡಿದೆ ಸರ್ ಗಾಡಿ ನಿಮಗೆ 67000 ಓಡಿರೋದು ಗಾಡಿ ರೆಕಾರ್ಡೆಡ್ 67000 ರೆಕಾರ್ಡೆಡ್ ಕಿಲೋಮೀಟರ್ ಓಡಿರೋದು ಡೀಸೆಲ್ ವೆಹಿಕಲ್ 4 ಲಕ್ ಗೆ ವಿತ್ ಎನ್ಓಸಿ ಕೊಡ್ತಿದಿರಾ 4 ಲಕ್ ವಿತ್ ಎನ್ಓಸಿ ಗೆ ಗಾಡಿ ಕೊಡ್ತೀನಿ ಸರ್ ಬಾಬಾ ಸರ್ ಪೋಲೋ ಪೋಲೋ ಅಂತ ಕಸ್ಟಮರ್ ನಮಗೆ ತುಂಬಾ ಬೇಜಾರ್ ಮಾಡ್ಬಿಡ್ತಾರೆ ಸರ್ ಕಸ್ಟಮರ್ ಬರಿ ಪೋಲೋ ಶಿಫ್ಟ್ ಯಾದು ಗಾಡಿ ಕೇಳಲ್ಲ ಬರಿ ಕಸ್ಟಮರ್ ಗೋಸ್ಕರ ವಾಲ್ಸ್ವಾಗನ್ ಪೋಲೋ 2014 ಮಾಡೆಲ್ ಡೀಸೆಲ್ ತಗೊಂಡು ಬಂದಿದ್ದೀನಿ ಗಾಡಿ ವೈಟ್ ಕಲರ್ ದು ವೈಟ್ ಬ್ಯೂಟಿ ಅಂತ ಹೇಳ್ತಾರೆ ಇದೆ ಗಾಡಿಗೆ ಅಂಡ್ ಫೀಚರ್ಸ್ ಅಲ್ಲಿ ಸರ್ ಸರ್ ಫ್ಯೂಚರ್ಸ್ ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್ ಏರ್ ಬ್ಯಾಗ್ ನಿಮಗೆ ಆಪ್ಷನ್ಸ್ ಎಲ್ಲಾ ತುಂಬಾ ಬರುತ್ತೆ ಸರ್ ಗಾಡಿಯಲ್ಲಿ ನಿಮಗೆ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ 75000 ರೋಡಿದೆ ನೋಡಬಹುದು ರೆಕಾರ್ಡೆಡ್ ಅಂಡ್ ಸರ್ ಪ್ರೈಸ್ ಸರ್ ಪ್ರೈಸ್ ಪೋಲೋಗೆ ನಾನು ಕೊಡ್ತೀನಿ ನಿಮಗೆ 4 ಲಕ್ಷಕ್ಕೆ ಪೋಲೋ ತಗೊಂಡು ಹೋಗಿ ಹೋಗಿ ಸರ್ 4 ಲಕ್ಷಕ್ಕೆ ಪೋಲೋ ಕೊಡ್ಬಿಡ್ತೀನಿ 2014 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ 4 ಲಕ್ಷಕ್ಕೆ ಕೊಡ್ತೀನಿ ಸರ್ 4 ಲಕ್ಷಕ್ಕೆ ಹೌದು ಸರ್ 4 ಲಕ್ಷಕ್ಕೆ ಕೊಡ್ತೀನಿ ಸರ್ ಸರ್ ಇನ್ನು ಕಮ್ಮಿ ಆಗುತ್ತೆ ಪ್ರೈಸ್ ಅಲ್ಲಿ ಸರ್ ನಿಮ್ಮ ಚಾನೆಲ್ ಇಂದ ಬಂದ್ರೆ ಇನ್ನು ಕಡಿಮೆ ಮಾಡಿ ಕೊಡ್ತೀನಿ ಹೋಗಿ ಸರ್ ಸರ್ ಇನ್ನೊಂದು ಗಾಡಿ ವಾಲ್ಸ್ವಾಗನ್ ನೀನೆ ವಾಲ್ಸ್ವಾಗನ್ ಆಮಿಯೋ ತಗೊಂಡು ಬಂದಿದ್ದೀವಿ ಸರ್ ಸರ್ ಇದು ಗಾಡಿ ಮಾತ್ರ ಸರ್ ಒಂದ್ ಚೂರ ಏನ್ ಮಾತಾಡಂಗಿಲ್ಲ ಸರ್ ಆ ತರ ಕಂಡೀಷನ್ ಇದೆ ಸರ್ ಗಾಡಿ ಇದು ನನ್ನ ಫೀಚರ್ಸ್ ಹೇಳ್ಬೇಡಿ ಸರ್ ಹಂಗೆ ಸರ್ ಫ್ಯೂಚರ್ಸ್ ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ ನಿಮಗೆ ಸರ್ ಇದು ಗಾಡಿ ಜಸ್ಟ್ ಓಡಿದೆ ಎಷ್ಟು ಗೊತ್ತಾ 44000 ಗಾಡಿ ಓಡಿರೋದು ರೆಕಾರ್ಡೆಡ್ ರೆಕಾರ್ಡೆಡ್ 2018 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು ಓಕೆ ಅಂಡ್ ಪ್ರೈಸ್ ಸರ್ ಪ್ರೈಸ್ ಆ ವಾಲ್ಸ್ವಾಗನ್ ಆಮಿಯೋಗೆ ನಾನು ಕೊಡ್ತೀನಿ ನಿಮಗೆ 6 ಲಕ್ಷ ಗೆ ಕೊಡ್ತೀನಿ ಸರ್ ಗಾಡಿ 6 ಲಕ್ಷಕ್ಕೆ 6 ಲಕ್ಷ ಗಾಡಿ ಕೊಡ್ತೀನಿ 18 ಮಾಡೆಲ್ ಸೆಕೆಂಡ್ ಓನರ್ ಆಮಿಯೋ ಪೆಟ್ರೋಲ್ ಇಂಜಿನ್ ಕೊಡ್ತೀನಿ ನಿಮಗೆ ಸರ್ ಅವರು 6 ಲಕ್ಷ ಹೇಳ್ತಾರೆ ನಾನು ಹೇಳ್ತೀನಿ ಬಂದ್ಬಿಟ್ಟು ನೋಡಿ ಇನ್ನು ಪ್ರೈಸ್ ಅಲ್ಲಿ ಕಮ್ಮಿ ಆಗುತ್ತೆ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ತಾರೆ ಸೊ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ವಿಸಿಟ್ ಆಗಿ ಆಮಿಯೋ ಬೇಕಂದ್ರೆ ತಗೊಂಡು ಹೋಗ್ಬೋದು ಹಂಗೆ ಹೋಗೋದಾದ್ರೆ ನೆಕ್ಸ್ಟ್ ಬನ್ನಿ ಸರ್ ಇದೆ ಸರ್ ನೆಕ್ಸ್ಟ್ ಗಾಡಿ ನೋಡ್ತೀರಾ ಮಾರುತಿ ಸುಜುಕಿ SX4 ತಗೊಂಡು ಬಂದಿದೀನಿ ಸರ್ SX4 SX4 ಅಂತ ಕಸ್ಟಮರ್ ಕೇಳ್ತಾರೆ ಸರ್ ಇದು ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ಮಾಡೆಲ್ SX4 ಸರ್ ಇದು ಓಕೆ ಇದರಲ್ಲಿ ನಿಮಗೆ ಫ್ಯೂಚರ್ಸ್ ಏರ್ ಬ್ಯಾಗ್ಸ್ ಎಬಿಎಸ್ ಆಪ್ಷನ್ಸ್ ತುಂಬಾ ಬರುತ್ತೆ ಸರ್ ಓಕೆ ಇಂಟೀರಿಯರ್ ನಿಮಗೆ ತೋರಿಸ್ಬಿಡ್ತೀನಿ ಇಂಟೀರಿಯರ್ ತೋರಿಸೋಕಾಗೋದಿಲ್ಲ ಈ ಗಾಡಿ ಮೇಲೆ ಅಂಡ್ ನೋಡ್ಬೋದು ಬಾಡಿ ಲೈನ್ ಎಲ್ಲ ಡೆಂಟಲ್ ಸ್ಕ್ರಾಚ್ ಬರುತ್ತಿಲ್ಲ ಮ್ಯಾಕ್ ವಿಲ್ ಬರುತ್ತೆ ಅಂಡ್ ಸರ್ ಪ್ರೈಸ್ ಸರ್ ಪ್ರೈಸ್ ಇದು 240 ಗೆ ಗಾಡಿ ಕೊಡ್ತೀನಿ ಸರ್ ಹೋಗಿ ಸರ್ 2,40,000 ಗೆ 2007 ಮಾಡೆಲ್ SX4 ZX ಟಾಪ್ ಎಂಡ್ ಮಾಡೆಲ್ ಕೊಡ್ತೀನಿ ನಿಮಗೆ ಸರ್ 2,30,000 ಹೋಗಿ ಸರ್ 2,30,000 ಗೆ SX4 ಕೊಡ್ತೀನಿ ಸರ್ ಹಂಗೆ ನೆಕ್ಸ್ಟ್ ಬನ್ನಿ ಸರ್ ಮತ್ತೆ ಈ ಗಾಡಿ ಸರ್ ಇದು ಇನ್ನೊಂದು ಡಸ್ಟರ್ ತಗೊಂಡು ಬಂದಿರಿ ನಿಮಗೆ 2012 ಮಾಡೆಲ್ RXZ ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ವೆಹಿಕಲ್ ಓಕೆ ಸರ್ 110 PS ಸರ್ ಗಾಡಿ ಇದು ಸೊ ಬೆಂಗಳೂರು ಪಾಸಿಂಗ್ ಆ ಬೆಂಗಳೂರು ಪಾಸಿಂಗ್ ಗಾಡಿ ಸರ್
ಸೊ ಫೀಚರ್ಸ್ ಅಲ್ಲಿ ಸರ್ ಸರ್ ಫೀಚರ್ಸ್ ನೋಡಿ ಸರ್ ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲಾ ಬರುತ್ತೆ ಸರ್ ಗಾಡಿಯಲ್ಲಿ ಇದರಲ್ಲಿ ಓಕೆ ನೋಡಬಹುದು ಲೆದರ್ ಮಾತ್ರ ಚೆನ್ನಾಗಿದೆ ಕಣ್ ಕುಕ್ಕೋ ತರ ಇದೆ ಇಂಟೀರಿಯರ್ ಮಾತ್ರ ಸಕ್ಕತ್ತಾಗಿದೆ ಅಂಡ್ ಬಾಡಿ ಲೈನ್ ಎಲ್ಲ ಡೆಂಟಿಸ್ ಕಾರ್ಷು ಬರ್ತಿಲ್ಲ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ಡಸ್ಟರ್ ಅಂಡ್ ಪ್ರೈಸ್ ಅಲ್ಲಿ ಸರ್ ಸರ್ ಪ್ರೈಸ್ ಆ ಡಸ್ಟರ್ ಯಾರು ಕೊಡಲ್ಲ ಸರ್ ನಾನು ಕೊಡ್ತೀನಿ ನಿಮಗೆ 490000 ಗೆ ಡಸ್ಟರ್ ಕೊಡ್ತೀನಿ ಸರ್ 490000 490000 ಗೆ ಡಸ್ಟರ್ ಆರ್ ಎಕ್ಸಾಕ್ಟ್ 12 ಮಾಡೆಲ್ ಕೊಡ್ತೀನಿ ನಿಮಗೆ ಸೋ ಲೋನ್ ಖಂಡಿತ ಆಗುತ್ತಲ್ಲ ಸರ್ ಇದರ ಮೇಲೆ 100% ಲೋನ್ ನಿಮಗೆ 4.5 ವರೆಗೂ ಲೋನ್ ಮಾಡ್ಸ್ಕೊಡ್ತೀನಿ ಸರ್ ನನ್ನ ಜವಾಬ್ದಾರಿ ಲೋನ್ ಮಾಡ್ಸ್ಕೊಡ್ತೀನಿ ನಿಮಗೆ ಬರಿ 20000 ತಗೊಂಡ್ರೆ ಸಾಕು ಗಾಡಿ ಸರ್ ಬರಿ 20000 ಸಾಕು ಸರ್ 20000 ತಗೊಂಡ್ ಬನ್ನಿ ಲೋನ್ ಮಾಡ್ತೀನಿ 3-4 ದಿನದಲ್ಲಿ ಲೋನ್ ಮಾಡಿ ನಿಮಗೆ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಸರ್ ಮನೆ ಮುಂದೆ ಕಾರ್ ಪಾರ್ಕಿಂಗ್ ನಿಮಗೆ ಸ್ಪೇಸ್ ಇದೆಯಾ ಒಂದು ಚಿಕ್ಕ ಗಾಡಿ ಕೊಡ್ತೀನಿ ಸರ್ ಹ್ಯೂಂಡೈ ಗಾಡಿ ಇಯೋನ್ ಕೊಡ್ತೀನಿ ಸರ್ ತುಂಬಾ ಲೋ ಮೇಂಟೆನೆನ್ಸ್ ಗಾಡಿ ನಿಮಗೆ ಚಿಕ್ಕ ಗಾಡಿ ತುಂಬಾ ಗಾಡಿ ಸರ್ ಇದು ಓಕೆ ನೋಡಬಹುದು ಕಾರ್ ಪಾರ್ಕಿಂಗ್ ಇಂಟೀರಿಯರ್ ಹೇಳಬಿಡಿ ಸರ್ ತೋರಿಸೋದಿಲ್ಲ ನಾನು ಸರ್ ಇಂಟೀರಿಯರ್ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲಾ ಆಪ್ಷನ್ಸ್ ಬರುತ್ತೆ ಈ ಗಾಡಿಯಲ್ಲಿ ಸರ್ ಮೈಲೇಜ್ ಕೂಡನು ಇದು 25 ದಿನ 25 ಮೈಲೇಜ್ ಬರುತ್ತೆ ಸರ್ ಇದು ಇದು ಗಾಡಿ ಬಂದಿ 999 ಸಿಸಿ ಗಾಡಿ ಇದು 25 ಮೈಲೇಜ್ ಬರುತ್ತೆ ಸರ್ ಈ ಹ್ಯೂಂಡೈ ಇಯೋನ್ ನಿಮಗೆ ಎಷ್ಟು ಓಡಿದೆ ಸರ್ ಗಾಡಿ ಸರ್ 67000 ಏನು ಓಡಿದೆ ಸರ್ ಗಾಡಿ ಇದು ಪ್ರೈಸ್ ಪ್ರೈಸ್ ಆ 3 ಲಕ್ಷ ಕೊಡ್ತೀನಿ ಸರ್ ನಿಮಗೆ ಅಂದ್ರೆ ನೆಗೋಷಿಯೇಟ್ ಆಗುತ್ತಾ ಇಲ್ಲಿಂದ ಬಂದ್ರೆ 3 ಲಕ್ಷ ಕೊಡ್ತೀನಿ ಎಸ್ ಸರ್ ನೆಕ್ಸ್ಟ್ ಗಾಡಿ ಯಾವುದು ಸರ್ ನೆಕ್ಸ್ಟ್ ಗಾಡಿ ಬಂದಿ ಹ್ಯೂಂಡೈ i20 ಲೈಟ್ ಇದು 2014 ಮಾಡೆಲ್ ಓಕೆ ಸ್ಪೋರ್ಟ್ಸ್ ಆಪ್ಷನಲ್ ಸರ್ ಇದು ಆಸ್ತಾಯಿಂದ ಜಾಸ್ತಿ ಇದು ಆಸ್ತಾಯಿಂದ ಜಾಸ್ತಿ ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ ಇದರಲ್ಲಿ ಹೇಳಬಿಡಿ ಏನೇನ್ ಫೀಚರ್ ಬರುತ್ತೆ ಅಂತ ಓ ಸರ್ ಇದರಲ್ಲಿ ಬಹಳ ಫೀಚರ್ಸ್ ಇದೆ ಸರ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಸ್ಟೀರಿಂಗ್ ಕಂಟ್ರೋಲರ್ ಇದೆ ನಿಮಗೆ ಆಟೋ ಕ್ಲೈಮೇಟ್ ಮೋಡ್ ಇದೆ ಗಾಡಿಯಲ್ಲಿ ನಿಮಗೆ ತುಂಬಾ ಜೆನ್ಯೂನ್ ಫೀಚರ್ಸ್ ಬರುತ್ತೆ ಸರ್ ಈ ಗಾಡಿಯಲ್ಲಿ ನಿಮಗೆ ಟೈರ್ ನೋಡಿ ಬ್ರ್ಯಾಂಡ್ ನ್ಯೂ ಮ್ಯಾಗ್ನಿಲ್ ಹೆಂಗಿದೆ ನೋಡಿ ಟೈರ್ಸ್ ನೋಡಿ ಹೆಂಗಿದೆ ಓಕೆ ಅಂಡ್ ಪ್ರೈಸ್ ಏನು ಹೇಳ್ತಿದ್ರಾ ಸರ್ ಪ್ರೈಸ್ ಆ ಸರ್ 5 ವರೆಗೆ ನಿಮ್ಮ ಚಾನೆಲ್ ಇಂದ ಬಂದ್ರೆ 5 ವರೆಗೆ i20 ಲೈಟ್ ಕೊಡ್ತೀನಿ ಸರ್ ನಿಮಗೆ 14 ಮಾಡೆಲ್ದು ಸಿಂಗಲ್ ಓನರ್ ವೆಹಿಕಲ್ ಸರ್ ಇನ್ನೊಂದು ಗಾಡಿ ತಗೊಂಡು ಬಂದಿದ್ದೀನಿ ಫೋರ್ಡ್ ಇಕೋಸ್ಪೋರ್ಟ್ ರೆಡ್ ಪೆಟ್ರೋಲ್ ವೆಹಿಕಲ್ ಸರ್ ಇದು ಆಂಬಿಡಿಯಂಟ್ 16 ಮಾಡೆಲ್ ಲೇಟೆಸ್ಟ್ ಶೇಪ್ ವೆಹಿಕಲ್ ಇದು ಫೀಚರ್ಸ್ ಅಲ್ಲಿ ಸರ್ ಸರ್ ಫ್ಯೂಚರ್ಸ್ ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ ಸರ್ ನಿಮಗೆ ಸಿಸ್ಟಮ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ ನಿಮಗೆ ಏರ್ ಬ್ಯಾಗ್ ಎಬಿಎಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ನಿಮಗೆ ಓಕೆ ಬಾಡಿ ಲೈನ್ ಎಲ್ಲೂ ಡೆಂಟಿಸ್ ಕಾರ್ಚು ಬರ್ತಿಲ್ಲ ಈಗ ನೋಡ ಮೈಲೇಜ್ ಏನಿದೆ ಸರ್ ಇದು ಸರ್ ಇದು ಮೈಲೇಜ್ ನಿಮಗೆ 13-14 ವರೆಗೂ ಮೈಲೇಜ್ ಬರುತ್ತೆ ಸರ್ ಸಿಟಿಯಲ್ಲಿ ಹೈವೇಲಿ ಹೋಗ್ತೀನಿ ನಿಮಗೆ 18x19 ನಿಮಗೆ ಮೈಲೇಜ್ ಸಿಗುತ್ತೆ ಸರ್ ಇದು ಪ್ರೈಸ್ ಪ್ರೈಸ್ ಆ ಸರ್ 6 ಲಕ್ಷ ಕೊಡ್ತೀನಿ ಸರ್ ಹೋಗಿ ಸರ್ 6 ಲ್ಯಾಕ್ 6 ಲ್ಯಾಕ್ ಈಕೋ ಸ್ಪಾಟ್ ಕೊಡ್ತೀನಿ ಸರ್ ನಿಮಗೆ ಸೊ ಬಂದ್ಬಿಟ್ಟು ನೋಡಿ ಇನ್ನೂ ಕಮ್ಮಿ ಆಗುತ್ತೆ ಸರ್ ಸರ್ ನಿಮ್ಮ ಚಾನೆಲ್ ಇಂದ ಬಂದ್ರೆ ಇನ್ನೂ ಕಡಿಮೆ ಮಾಡ್ಕೊಡ್ತೀನಿ ಸರ್ ಹಂಗೆ ಪ್ರೀಮಿಯಂ ವೆಹಿಕಲ್ ನೋಡೋರ್ಗೆ ಸರ್ ಓ ಸರ್ ಇನ್ನೊಂದು ಪ್ರೀಮಿಯಂ ವೆಹಿಕಲ್ ತಗೊಂಡ್ ಬಂದಿದ್ದೀನಿ ಬೆನ್ಸ್ 2014 ಮಾಡೆಲ್ ಬಿ ಕ್ಲಾಸ್ ಬೆನ್ಸ್ ಪೆಟ್ರೋಲ್ ಇಂಜಿನ್ ಆಟೋಮೆಟಿಕ್ ಫುಲ್ಲಿ ಲಕ್ಸುರಿ ವೆಹಿಕಲ್ ತಗೊಂಡ್ ಬಂದಿದ್ದೀನಿ ನಿಮಗೆ ವಿತ್ ಸನ್ ರೂಫ್ ಓ ಸರ್ ಸನ್ ರೂಫ್ ಸರ್ ಫುಲ್ಲಿ ಟಾಪ್ ಎಂಡ್ ಮಾಡೆಲ್ ಇದು ಬೆನ್ಸ್ ಓಕೆ ಫೀಚರ್ಸ್ ಅಲ್ಲಿ ಸರ್ ಸರ್ ಫ್ಯೂಚರ್ಸ್ ಕೇಳಬಹುದು ಸರ್ ಕೇಳೇಬೇಡಿ ಸರ್ ನೀವು ನನಗೇನು ಗೊತ್ತಿಲ್ಲ ಅಷ್ಟೊಂದು ಫ್ಯೂಚರ್ಸ್ ಇದರಲ್ಲಿ ಅಷ್ಟೊಂದು ಫ್ಯೂಚರ್ಸ್ ಬರುತ್ತೆ ಯೂಟ್ಯೂಬ್ ಗೂಗಲ್ ಅಲ್ಲಿ ಚೆಕ್ ಮಾಡಬೇಕು ಇದು ಫೀಚರ್ಸ್ ಕೇಳಬೇಕಂದ್ರೆ ಅಷ್ಟೊಂದು ಫೀಚರ್ಸ್ ಇರುತ್ತೆ ಗಾಡಿಯಲ್ಲಿ ಬಾಡಿ ಲೈನ್ ಆರ್ ಏರ್ ಬ್ಯಾಗ್ಸ್ ಗಾಡಿ ಇದು ಸೇಫ್ಟಿ ವೈಸ್ ನೋ ಇಶ್ಯೂಸ್ ತುಂಬಾ ಏನು ಇಶ್ಯೂ ಇಲ್ಲ ಸರ್ ಗಾಡಿಯಲ್ಲಿ ಗಾಡಿ ನಿಮಗೆ ತುಂಬಾ ಪ್ಯೂರ್ ಮೇಂಟೈನ್ ಆಗಿದೆ ಶೋರೂಮ್ ವೆಲ್ ಮೇಂಟೈನ್ಡ್ 74,000 ಕಿಲೋಮೀಟರ್ ನೋಡಿದೆ ರೆಕಾರ್ಡೆಡ್ 74,000 ಕಿಲೋಮೀಟರ್ ನೋಡಿದೆ 2014 ಮಾಡೆಲ್ ಸಿಂಗಲ್ ಓನರ್ ವಿತ್ ಇನ್ಶೂರೆನ್ಸ್ ಗಾಡಿ ರನ್ನಿಂಗ್ ಇರೋದು ಪ್ರೈಸ್ ಪ್ರೈಸ್ ಆ ಸರ್ ಪ್ರೈಸ್ ಯಾರು ಕೊಡಲ್ಲ ನಿಮಗೆ ನಾನು ಕೊಡ್ತೀನಿ ನಿಮಗೆ 13 ಲಕ್ಷ 14 ಲಕ್ಷ 15 ಲಕ್ಷ ಎಲ್ಲ 17 ಲ್ಯಾಕ್ 18 ಲ್ಯಾಕ್ ಹೇಳ್ತಾರೆ ನಮ್ಮ ಆಫೀಸ್ ಅಲ್ಲಿ ಅಲ್ಫಾ ಕಾರ್ಸ್ ಅಲ್ಲಿ 11 ಲ್ಯಾಕ್ಸ್ ಬೆನ್ಸ್ ಬಿ ಕ್ಲಾಸ್ ಕೊಡ್ತೀನಿ ನಿಮಗೆ ಎಷ್ಟು 11 ಲ್ಯಾಕ್ಸ್ ಕೊಡ್ತೀನಿ ನಿಮಗೆ ಇನ್ನೊಂದು ಮಾರುತಿಯಲ್ಲಿ ವೈಟ್ ಬಿಟಿ ತಗೊಂಡ್ ಬಂದಿದ್ದೀನಿ ಮಾರುತಿ ಸುಜುಕಿ ಬೆಲೆನೋ ತಗೊಂಡ್ ಬಂದಿದ್ದೀನಿ 17 ಮಾಡೆಲ್ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಓಕೆ ಅಂಡ್ ಎಷ್ಟು ಓಡಿದೆ ಗಾಡಿ ಸರ್ ಇದು ಗಾಡಿ ಜಸ್ಟ್ 57,000 ಗಾಡಿ ಓಡಿದೆ ಸರ್ ಇದು ಸೊ ಫೀಚರ್ಸ್ ಅಲ್ಲಿ ಸರ್ ಸರ್ ಫ್ಯೂಚರ್ಸ್ ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್ 2 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ ಗಾಡಿಯಲ್ಲಿ ಬಹಳ ಚೆನ್ನಾಗಿದೆ ಸರ್ ಗಾಡಿ ಇದು ಅದು ಮಾರುತಿ ಗಾಡಿ ಕೇಳ್ತಾರಲ್ಲ ಅವ್ರಿಗೆಲ್ಲ ತುಂಬಾ ಜಿನಿನ್ ವೆಹಿಕಲ್ ಲೋ ಮೇಂಟೆನೆನ್ಸ್ ವೆಹಿಕಲ್ ಇದು ಬೆಲೆನೋ ಪ್ರೈಸ್ ಪ್ರೈಸ್ ಸರ್ 5,80,000 ಗಾಡಿ ಕೊಡ್ತೀನಿ ಹೋಗಿ ಸರ್ 5,80,000 17 ಮಾಡಲ್ ಬೆಲೆನೋ ಸಿಂಗಲ್ ಓನರ್ದು ಗಾಡಿ ಕೊಡ್ತೀನಿ ನಿಮಗೆ 17 ಮಾಡಲ್ ಎಷ್ಟು ಹೇಳಿದ್ರಿ ಸರ್ ಸರ್ 5,80,000 ಹೇಳಿರೋದು ಸರ್ ಸರ್ ನಮ್ಮ ಸಬ್ಸ್ಕ್ರೈಬರ್ ಗೆ ಕಮ್ಮಿ ಆಗುತ್ತಾ ಸರ್ ನಿಮ್ ಸಬ್ಸ್ಕ್ರೈಬರ್ಸ್ 5,60,000 ಗಾಡಿ ಕೊಡ್ತೀನಿ ಸರ್ ಹೋಗಿ ಸರ್ ವಿತ್ ಲೋನ್ ಮಾಡ್ಕೊಡ್ತೀರಾ
100% ಲೋನ್ ಮಾಡಿಸ್ಕೊಡ್ತೀನಿ ಸರ್ 2 ದಿನ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಪ್ರೊಫೈಲ್ ಚೆನ್ನಾಗಿದ್ರೆ 2 ದಿನ ಅಲ್ಲಿ ನಿಮಗೆ ಲೋನ್ ಕಂಪ್ಲೀಟ್ ಮಾಡಿ ಕೊಡ್ತೀನಿ ನೋ ಹಿಡನ್ ಚಾರ್ಜಸ್ 100% ನೋ ಹಿಡನ್ ಚಾರ್ಜಸ್ ಸರ್ ಕಮಿಷನ್ ಇಲ್ಲ ಆರ್ಸಿ ಟ್ರಾನ್ಸ್‌ಫರ್ ಏನಿಲ್ಲ ಫ್ರೀ ಎಲ್ಲ ಫ್ರೀ ಆ ಸರಿ ಸರ್ ಇನ್ನೊಂದು ಮಾರುತಿ ಈಕ್ವಲ್ ಇತ್ತು ಈಕೋ ತಗೊಂಡ್ಬಂದಿದ್ದೀನಿ 2010 ಮಾಡೆಲ್ ಜಸ್ಟ್ 37 ಸರ ಗಾಡಿ ಓಡಿದೆ ಸರ್ ಇದು ಓಕೆ ಬರಿ 37 ಸರ ಗಾಡಿ ಓಡಿದೆ ಗಾಡಿ ನೋಡಿ ಎಂತ ಚೆನ್ನಾಗಿದೆ ಅಂತ ಟೈರ್ ನೋಡಬಹುದು ನೀವು गाड़ी सिल्वर कलर नोड़बू सर एंत चेनागिदे अंत इट आज इट इस कस्टम यूजिंग वेहिकल ना टच अप पॉलिश ऐनू सर आर कंडीशन गाड़ी सर सर बरी 37 ಸರ ಗಾಡಿ ಓಡಿದೆ 37000 ಕಿಲೋಮೀಟರ್ ಸೆಕೆಂಡ್ ಓನರ್ ವೆಹಿಕಲ್ ಇದು ಟೈರ್ ಇಲ್ಲದರ ಸ್ವಲ್ಪ ಇದಿದೆ ಸರ್ ಡಲ್ ಇದೆ ಇಂಟೀರಿಯರ್ ಮಾತ್ರ ಸ್ವಲ್ಪ ಡಲ್ ಇದೆ ಅಂಡ್ ಈಕೋ ನೋಡೋರಿಗೆ ಚೆನ್ನಾಗಿರೋ ಗಾಡಿ ಸರ್ ಪ್ರೈಸ್ ಸರ್ ಪ್ರೈಸ್ ಈಕೋದು ನಾನು ಕೊಡ್ತೀನಿ ಸರ್ ನಿಮಗೆ 260000 ಗಾಡಿ ಕೊಡ್ತೀನಿ ಸರ್ 260000 260000 ಗೆ ಈಕೋ 10 ಮಾಡೆಲ್ ಕೊಡ್ತೀನಿ ನಿಮಗೆ ಸರ್ 250000 ರೌಂಡ್ ಫಿಗರ್ ಮಾಡ್ಬಿಡಿ ಓಕೆ ಸರ್ 250000 ಗೆ ಕೊಡ್ಬಿಡ್ತೀನಿ ಸರ್ ಡೀಲ್ ಫಿಕ್ಸ್ ಡೀಲ್ ಫಿಕ್ಸ್ ಸರ್ 250000 ಡೀಲ್ ಫಿಕ್ಸ್ ಸರ್ ಇನ್ನೊಂದು ವೈಟ್ ಕಲರ್ ಅಲ್ಲಿ ಗಾಡಿ ತಗೊಂಡ ಬಂದಿದ್ದೀನಿ ಮಹೀಂದ್ರ ವೆರಿಟೋ ಇದು ಇದು ಬಂದಿ ನಿಮಗೆ ತುಂಬಾ ಮೈಲೇಜ್ ಗೋಸ್ಕರ ಮೇಂಟೆನೆನ್ಸ್ ಗೋಸ್ಕರ ಲಾಂಗ್ ಡ್ರೈವ್ ಗೆ ನಿಮಗೆ ಹಳ್ಳಿಯಲ್ಲಿ ಎಲ್ಲ ಟ್ರಿಪ್ ಹೋಗಬೇಕಂದ್ರೆ ತುಂಬಾ ಒಳ್ಳೆ ಗಾಡಿ ಸರ್ ಇದು ಫೀಚರ್ಸ್ ಅಲ್ಲಿ ಸರ್ ಸರ್ ಫ್ಯೂಚರ್ಸ್ ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್ ಎರಡು ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲಾ ಆಪ್ಷನ್ಸ್ ಬರುತ್ತೆ ಸರ್ ಇದು ಸರ್ ಇದು ಮೈಲೇಜ್ ತುಂಬಾ ಜಿನಿನ್ ಬರುತ್ತೆ ಇದು ಎಲ್ಲಾದರೂ ನೀವು ಟ್ರಿಪ್ ಹೋಗಬೇಕು ಎಲ್ಲಾದರೂ ಹಳ್ಳಿಗೆ ಹೋಗಬೇಕು ಊರು ಹೋಗಬೇಕು ತುಂಬಾ ಒಳ್ಳೆ ಗಾಡಿ ಇದು ಬನ್ನಿ ಇದು ಗಾಡಿ ತಗೊಂಡ ಹೋಗಿ ಇದು ಗಾಡಿ ಓಕೆ ಎಷ್ಟು ಓಡಿದೆ ಅಂತ ಹೇಳಿದ್ರೆ ಸರ್ ಇದು 67000 ಗಾಡಿ ಓಡಿದೆ ಸರ್ 67000 14 ಮಾಡೆಲ್ ಸಿಂಗಲ್ ಓನರ್ ಇನ್ಶೂರೆನ್ಸ್ ಕೂಡನು ರನ್ನಿಂಗ್ ಇದೆ ಗಾಡಿಯಲ್ಲಿ ಅಂಡ್ ಏನ್ ಪ್ರೈಸ್ ಹೇಳ್ತಿದ್ರಾ ಸರ್ ಪ್ರೈಸ್ ಸರ್ ಇದು ಪ್ರೈಸ್ ಬಂದಿ 280000 ಗೆ ಕೊಡ್ತೀನಿ ಸರ್ 280000 ಗೆ 80000 ಗೆ ಮಹೀಂದ್ರ ವೆರಿಟೋ ಕೊಡ್ತೀನಿ ಡೀಸೆಲ್ ವೆಹಿಕಲ್